ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಫಿಸಿಕ್ಸನ್ನು ಎಷ್ಟು ಸಿಂಪಲ್ಲಾಗಿ ಕಲಿಸ್ಬೇಕು ಅನ್ನೋ ಪ್ರಯತ್ನವನ್ನು ನಾನು ಹಿಂದೆ ಹಲವು ವಿಡಿಯೋದಲ್ಲಿ ಮಾಡಿದ್ದೀನಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ಮಾಡಿದ್ದೀನಿ, ಜಿ ಪಿ ಎಸ್ ಟೆಕ್ನಾಲಜಿ ಬಗ್ಗೆ ಮಾಡಿದ್ದೀನಿ, ಇಸ್ರೋ ಬಗ್ಗೆ ಮಾಡಿದ್ದೀನಿ. ಹತ್ತಾರು ವಿಡಿಯೋಗಳು ಫಿಸಿಕ್ಸ್ ರಿಲೇಟೆಡಾಗಿ ಮಾಡಿದ್ದೀನಿ. ಇವತ್ತು ನಾನು ಬೆಳಕು, ಲೈಟ್, ಲೈಟನ್ನು ನಮ್ಮ ಹುಡುಗರು ಲೈಟಾಗಿ ಕಲಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ಕಲಿಸ್ತಾ ಬರ್ತೀನಿ, ಮತ್ತು ಎಕ್ಸಾಮ್ಗಳಲ್ಲಿ ಹೇಗೆ ಪ್ರಶ್ನೆ ಕೇಳಿದ್ದಾರೆ ಆ ಡಿಸ್ಕಷನ್ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿರಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೋ ಮ್ಯಾಟರ್ಗಳು ಇಷ್ಟಿದೆ: ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ರ್ಯಾಕ್ಷನ್ ಆಫ್ ಲೈಟ್, ಡಿಸ್ಪರ್ಷನ್ ಆಫ್ ಲೈಟ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸ್ಕ್ಯಾಟರಿಂಗ್ ಆಫ್ ಲೈಟ್ ಆ್ಯಂಡ್ ಇಂಟರ್ಫರೆನ್ಸ್ ಆಫ್ ಲೈಟ್. ಅಂದರೆ ಈ ಕನ್ನಡದಲ್ಲಿ ಪ್ರತಿಫಲನ, ವಕ್ರೀಭವನ, ಚದುರುವಿಕೆ, ಒಟ್ಟಾರೆ ಆಂತರಿಕ ಪ್ರತಿಫಲನ ಇವೆಲ್ಲ ಕರಿತೀವಲ್ಲ, ಈ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಮಿತ್ರರೇ, ಸೈನ್ಸ್ ಕಲಿಬೇಕಾದ್ರೆ ಒಂದು ಅಲರ್ಟ್ ಇರಲಿ, ಇಂಗ್ಲೀಷ್ ಪದವನ್ನು ಒಟ್ಟಾಗಿ ಕಲಿಬೇಕು. ನೀವು ಶುದ್ಧ ಕನ್ನಡದಲ್ಲಿ ಕಲಿತೀವಿ ಅಂತ ಹೋದರೆ ಎಕ್ಸಾಮ್ನಲ್ಲಿ ಆ ಪದಗಳನ್ನು ಹಾಕದೇ ಇರೋ ಪಾಸಿಬಿಲಿಟಿ ಇರುತ್ತೆ. ಸೊ ಪ್ಲೀಸ್ ಕಮ್ ವಿತ್ ಇಂಗ್ಲೀಷ್. ಫಸ್ಟ್ ನಾನು ರಿಫ್ಲೆಕ್ಷನ್ ಬಗ್ಗೆ ಮಾತಾಡ್ತೀನಿ. ರಿಫ್ಲೆಕ್ಷನ್ ಅಂದರೆ ರಿಫ್ಲೆಕ್ಟ್ ಆಗೋದು. ಈ ಪದನ ನೀವೇ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಿರ್ತೀರ, ತುಂಬ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ನಮ್ಮ ಬಿಂಬ ನಮಗೆ ಪ್ರತಿಯಾಗಿ ಕಾಣುವುದನ್ನು ರಿಫ್ಲೆಕ್ಟ್, ಪ್ರತಿಫಲನ ಅಂತ ಕರಿತೀವಿ. ಎಲ್ಲಿ ಕಾಣ್ತೀವಿ ಪ್ರತಿಫಲನ? ವೆರಿ ಸಿಂಪಲ್, ಪ್ರತಿಫಲನ ಅಂದರೆ ಕನ್ನಡಿ. ಕನ್ನಡಿಯಲ್ಲಿ ನಮ್ಮ ಮುಖ ನಮಗೆ ಪ್ರತಿಫಲವಾಗಿ ಬರುತ್ತೆ, ಕನ್ನಡಿ ನಮಗೆ ರಿಫ್ಲೆಕ್ಷನ್ ಆಗ್ತಾ ಇದೆ ಅಂತ ಅರ್ಥ. ಕನ್ನಡಿನೇ ಆಗಬೇಕು ಅಂತ ಅಲ್ಲ, ಪ್ಯೂರ್ ವಾಟರ್ ನೀರಿನಲ್ಲಿ ನಮ್ಮ ಮುಖ ಪ್ರತಿಫಲನ ಆಗ್ತಾ ಇರುತ್ತೆ. ಪಳಪ್ಪಳ ಹೊಳೆಯುವಂಥ ನೆಲ, ನೆಲದಲ್ಲಿ ನಾವು ಕಾಣ್ತಾ ಇರ್ತೀವಿ. ಕಪ್ಪು ಕಿಟಕಿಯ ಗ್ಲಾಸ್ಗಳು ಅಲ್ಲಿ ರಿಫ್ಲೆಕ್ಟ್ ಆಗ್ತಾಯಿರುತ್ತೆ. ರಿಫ್ಲೆಕ್ಷನ್ ಇಂಡೆಕ್ಸ್ ತುಂಬ ಬೇರೆ ಬೇರೆ ಕಡೆ ಬರುತ್ತೆ, ಅದ್ರ ಬಗ್ಗೆ ಎಕ್ಸಾಮಲ್ಲಿ ಹೇಗೆ ಪ್ರಶ್ನೆ ಕೇಳ್ತಾರೆ ಏನು ಅಂತ ಡಿಸ್ಕಸ್ ಮಾಡ್ತಾ ಬರೋಣ. ವೆರಿ ಫಸ್ಟ್ ಕ್ವಶನ್, ಸಮತಲ ದರ್ಪಣದಲ್ಲಿ ಕಾಣುವ ಪ್ರತಿಬಿಂಬವು, ಮೀನ್ಸ್ ಸಮತಲ ದರ್ಪಣ ಇದೆಯಲ್ಲ ಕನ್ನಡಿನಲ್ಲಿ, ದರ್ಪಣ ಮೀನ್ಸ್ ಕನ್ನಡಿ, ಮಿರರ್, ಮಿರರಲ್ಲಿ ಕಾಣುವ ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ, ಇಟ್ಸ್ ಎ ಟ್ರೂ ಇಮೇಜ್. ಮಿಥ್ಯ ಪ್ರತಿಬಿಂಬ, ಇಟ್ಸ್ ಫಾಲ್ಸ್ ಇಮೇಜ್. ವರ್ಚುಯಲ್ ಇಮೇಜ್ ಅಂತ ಒಂದು ಪದ ಬಳಸ್ತೀವಿ, ಸತ್ಯಾಭಾಸ ಅಂತ ಅರ್ಥ ಕೊಡುತ್ತೆ ಇದು. ಮೂಲ ವಸ್ತುವಿಗೆ ಸಮನಾಗಿರುತ್ತೆ, ಏನು ಮೂಲ ವಸ್ತುವಿಗೆ ಆ್ಯಸ್ ಇಟ್ ಈಸ್ ಇರುತ್ತೆ ಅನ್ನೋದು ಇನ್ನೊಂದು ಚಾಯ್ಸ್. ನಾಲ್ಕು ಚಾಯ್ಸಲ್ಲಿ ನೀವು ಡಿಸೈಡ್ ಮಾಡಿ ದ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ ವರ್ಚುಯಲ್ ಇಮೇಜ್. ಸಮತಲ ದರ್ಪಣ ಏನು, ನಾವು ಪ್ಲೈನ್ ಮಿರರ್ಸ್ ಹೇಳ್ತೀವಲ್ಲ, ಪ್ಲೈನ್ ಮಿರರ್ಸ್ ಮನೆಯಲ್ಲೆಲ್ಲ ಹಾಕಿರ್ತೀವಲ್ಲ, ಮನೆಯಲ್ಲಿ ಇರುವಂಥ ಮಿರರ್ಗಳು ಪ್ಲೈನ್ ಮಿರರ್ಸ್. ಆ ಮಿರರ್ಗಳನ್ನ ವರ್ಚುಯಲ್ ಮಿರರ್ಸು, ವರ್ಚುಯಲ್ ಇಮೇಜ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಫಿಸಿಕ್ಸ್ ಹೇಳುತ್ತೆ. ಏನು ಹಿಂಗಂದರೆ ಸಮತಲ ದರ್ಪಣ ಪ್ರೊಡ್ಯೂಸ್ ಮಾಡುವ ಏನು ಪ್ರತಿಬಿಂಬ ಇದೆ ಅದು ಸತ್ಯವಾದುದಲ್ಲ, ವರ್ಚುಯಲ್. ಯಾಕೆ ಅಂತ ಅಂದರೆ ಈಗ ನನ್ನ ಮೇಲೆ ಬೆಳಕಿನ ಕಿರಣಗಳು ಬೀಳ್ತಾ ಇದೆ, ನಾನೀಗ ಬಲಗೈ ಎತ್ತಿದ್ರೆ ನಿಮಗೆ ಬಲಗೈ ಎತ್ತಿದ್ದೇ ಕಾಣ್ತಾ ಇದೆ, ಎಡಗೈ ಎತ್ತಿದ್ರೆ ಎಡಗೈ ಎತ್ತಿದ್ದೇ ಕಾಣ್ತಾ ಇದೆ, ಇಟ್ ಇಸ್ ಅ ಸ್ಕ್ರೀನಿಂಗ್ ಅಂತ ಕರಿತೀವಿ. ಬಟ್ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಸ್ಕ್ರೀನಿಂಗ್ ಆಗಿರಲ್ಲ. ನೀವು ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಕನ್ನಡಿಗೆ ಟಾರ್ಚ್ ಹೊಡಿರಿ, ನೀವು ಕಾಣಲ್ಲ. ಅದೇ ನಿಮಗೆ ಟಾರ್ಚ್ ಹೊಡ್ಕೊಳ್ರಿ, ನೀವು ಕಾಣ್ತೀರಾ. ಅಲ್ಲಿಗೆ ಕನ್ನಡಿಯಲ್ಲಿ ಕಾಣ್ತಾ ಇರೋ ಬಿಂಬ ಇದೆಯಲ್ಲ, ಆ ಬಿಂಬಕ್ಕೆ ಟಾರ್ಚ್ ಹೊಡೆದ್ರೆ ನೀವು ಕಾಣಲ್ಲ, ನಿಮಗೆ ಟಾರ್ಚ್ ಹಿಡ್ಕೊಂಡ್ರೆ ನೀವು ಕಾಣ್ತಾ ಇರ್ತೀರ. ಅದನ್ನೇ ಹೇಳ್ತಿರೋದು, ಬೆಳಕಿನ ಕಿರಣಗಳು ವಾಸ್ತವವಾಗಿ ಆಬ್ಜೆಕ್ಟ್ಗೆ ಬಿದ್ದಿರಲ್ಲ, ಅಂದರೆ ಮಿರರಲ್ಲಿ ಕಾಣೋ ಆಬ್ಜೆಕ್ಟಿಗೆ ಬಿಡಲ್ಲ, ಇಲ್ಲಿರೋ ಆಬ್ಜೆಕ್ಟಿಗೆ ಬಿದ್ದಿರುತ್ತೆ. ಇಲ್ಲಿರೋ ಆಬ್ಜೆಕ್ಟನ್ನ ರಿಫ್ಲೆಕ್ಷನಲ್ಲಿ ಕಾಣ್ತಾ ಇರೋದ್ರಿಂದ ಇದನ್ನು ವರ್ಚುಯಲ್ ಅಂತ ಕರಿತೀವಿ. ಇದಕ್ಕೆ ತುಂಬ ಬೇರೆ ಬೇರೆ ಅರ್ಥಗಳಿದೆ, ಅದನ್ನು ತುಂಬ ಡೆಪ್ತಾಗಿ ಹೇಳೋಕ್ಕೋದ್ರೆ ನಿಮಗೆ ಬೋರಿಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ಮಾತ್ರ ತಗೋತೀನಿ. ಮತ್ತು ಇದನ್ನು ಕೆಲವೊಂದು ಗ್ರೂಪ್ಸಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಕನ್ನಡಿಯು ಉದ್ದುದ್ದ ಸತ್ಯನ ಅಡ್ಡಡ್ಡ ಸತ್ಯನ ಅಂತ. ಅಂದರೆ ಅವ್ರು ಭಾರಿ ಚೆನ್ನಾಗಿ ಕೇಳಿದಾರ, ಹಾರಿಜೆಂಟಲಿ ಇಟ್ಸ್ ರೈಟ್, ವರ್ಟಿಕಲಿ ಇಟ್ ಇಸ್ ರೈಟ್ ಅಂತ. ಹಾರಿಜೆಂಟಲಿ ಅಂದರೆ ಅಡ್ಡಡ್ಡವಾಗಿ, ವರ್ಟಿಕಲಿ ಅಂದರೆ ಉದ್ದುದ್ದವಾಗಿ. ಲಂಬಾತ್ಮಕವಾಗಿ ಇದು ಸ್ಪಷ್ಟವಾಗಿರುತ್ತೆ. ಲಂಬಾತ್ಮಕ ಅಂದರೆ ಈಗ ನನ್ನ ತಲೆ ಇದೆ, ಕನ್ನಡಿಯಲ್ಲಿ ತಲೆ ಇದ್ದಲ್ಲೇ ತಲೆ ಕಾಣುತ್ತೆ, ಕಾಲಿದ್ದಲ್ಲೇ ಕಾಲು ಕಾಣುತ್ತೆ, ಹೊಟ್ಟೆ ಇದ್ದಲ್ಲೇ ಹೊಟ್ಟೆ ಕಾಣುತ್ತೆ, ಉಲ್ಟ ಪಲ್ಟ ಏನು ಕಾಣಲ್ಲ. ಅಂದರೆ ತಲೆ ಇದ್ದಿದ್ದು ಕಾಲು ಕಡೆ, ಕಾಲಿದ್ದು ತಲೆ ಕಡೆ ಬರಲ್ಲ. ಲಂಬಾತ್ಮಕವಾಗಿ ಅಂದರೆ ಸ್ಟ್ರೈಟಾಗಿ, ಇದೇನು ವರ್ಟಿಕಲಿ ಇದೆಯಲ್ಲ, ವರ್ಟಿಕಲಿ ಕರೆಕ್ಟಾಗಿರುತ್ತೆ. ಆ್ಯಂಡ್ ಹಾರಿಜಾಂಟಲಿ ಅಡ್ಡಡ್ಡವಾಗಿ ಏನಾಗಿರುತ್ತೆ ಅಂದರೆ ಇನ್ವರ್ಸ್ ಆಗಿರುತ್ತೆ, ಉಲ್ಟ ಪಲ್ಟ ವೈರುಧ್ಯವಾಗಿ ಕಾಣುತ್ತೆ. ಮೀನ್ಸ್ ಕನ್ನಡಿ ಮುಂದೆ ನಿಂತಾಗ ನೀವು ಬಲಗೈಯಲ್ಲಿ ಊಟ ಮಾಡ್ತಾ ಇದ್ರೆ ಎಡಗೈಯಲ್ಲಿ ಊಟ ಮಾಡೋಂಗೆ ತೋರಿಸುತ್ತೆ, ಕನ್ನಡಿ ಮುಂದೆ ನಿಂತು ನೀವು ಪೌಡರ್ ಸಹ ಇದ್ರೆ ಎಡಗೈಯಲ್ಲಿ ಪೌಡರ್ಸ್ ಆಗುತ್ತೆ. ಇನ್ನು ನಾವು ಗಂಡು ಮಕ್ಕಳು ಕನ್ನಡಿ ಮುಂದೆ ನಿಂತು ಶರ್ಟ್ ಬಟನ್ ಹಾಕೋಕ್ಕಾಗಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಈ ಕಡೆ ನಿಂತ್ಕೊಂಡು ಆರಾಮಾಗ್ತಾ ಇರ್ತೀವಿ. ಇದು ಅಡ್ಡಡ್ಡವಾಗಿ ಫಾಲ್ಸ್ ಇರುತ್ತೆ, ವೈರುಧ್ಯವಾಗಿರುತ್ತೆ, ಲಂಬಾತ್ಮಕವಾಗಿ ಸ್ಟ್ರೈಟ್ ಇರುತ್ತೆ. ನೆಕ್ಸ್ಟ್, ಆಬ್ಜೆಕ್ಟ್ ಸಮತಲ ದರ್ಪಣದಿಂದ ಎಷ್ಟು ದೂರದಲ್ಲಿರುತ್ತೋ ಬಿಂಬವು ಅಷ್ಟೇ ದೂರದಲ್ಲಿರುತ್ತೆ. ಮೀನ್ಸ್ ಇಲ್ಲಿ ಕನ್ನಡಿ ಇದೆ ಇದು ಅಂದ್ಕೊಳ್ರಿ, ಕನ್ನಡಿಯಿಂದ ನಾನು 2 ಅಡಿ ದೂರದಲ್ಲಿದ್ದೀನಿ, ನಾನು 2 ಅಡಿ ದೂರದಲ್ಲಿದ್ದೇನೆ, ನನ್ನ ಬಿಂಬ ಇಲ್ಲಿಂದ 2 ಅಡಿ ಆಗ್ತಾ ಇರುತ್ತೆ.
ನಾನು ನಾಲ್ಕು ಕಡೆ ಹಿಂದಕ್ಕೆ ಹೋದೆ ಅಂದರೆ ಬಿಂಬ ನಾಲ್ಕು ಕಡೆ ಇದ್ಕೆ ಬರುತ್ತೆ. ಅದನ್ನು ತುಂಬ ಕ್ರಾಸ್ ಕೆಲವೊಂದು ಎಕ್ಸಾಂಪಲ್ ಕೇಳಿದ್ದಾರೆ. ಬಿಂಬದ ಕಡೆ ನೀವು 10 meters per second ವೇಗದಲ್ಲಿ ಬರ್ತಾ ಇದ್ದೀರಾ, ಹಾಗಾದರೆ ನಿಮ್ಮ ಮತ್ತು ಬಿಂಬದ ನಡುವೆ ಅಂತರ ಏನಾಗ್ತದೆ ಅಂದರೆ ಡಬಲ್ ಮಾಡಬೇಕು. ನೀವು ಒಂದೆಜ್ಜೆ ಮುಂದಿಟ್ಟ ಕೂಡಲೇ ಬಿಂಬ ಒಂದೆಜ್ಜೆ ಮುಂದಕ್ಕೆ ಬರುತ್ತೆ, ನೀವು ಒಂದೆಜ್ಜೆ ಹಿಂದಿಟ್ಟರೆ ಬಿಂಬ ಇನ್ನೊಂದೆಜ್ಜೆ, ಅಲ್ಲಿಗೆ ಡಬಲ್. ಅಲ್ಲಿಗೆ ನೀವು 10 meters per second ವೇಗದಲ್ಲಿ ಬರ್ತಾ ಇದ್ದೀರ ಅಂದರೆ ಅದು 10 meters per second ಮುಂದಿನ ಸೇರಿಸ್ಕೋಬೇಕು, ಅಲ್ಲಿ 20 meters per second ವೇಗ ಡಬಲ್ ಮಾಡ್ಕೋಬೇಕು. ಅಂದರೆ ಮಿರರಿಂದ ನಾವೆಷ್ಟು ದೂರದಲ್ಲಿ ಇದ್ವೋ ನಮ್ಮ ಮತ್ತು ಆ ಮಿರರಿಂದ ಒಳಗಿರೋ ಬಿಂಬನು ಅಷ್ಟೇ ದೂರದಲ್ಲಿರುತ್ತೆ ಅನ್ನೋ ಇನ್ನೊಂದು ಕಾನ್ಸೆಪ್ಟ್. ಮಿತ್ರರೇ ಇನ್ನೊಂದು ಪ್ರಶ್ನೆ ಬರ್ತೀನಿ. 90 degree ಕೋನದಲ್ಲಿ, 90 degree ಅಂದರೆ ಈ ಆ್ಯಂಗಲಲ್ಲಿ, ದಿಸ್ ಆ್ಯಂಗಲ್, ಎಲ್ ಶೇಪಲ್ಲಿ ಒಂದು ಕನ್ನಡಿ ಜೋಡಿಸಿದ್ದೀವಿ, ಸಮತಲ ದರ್ಪಣ ಇಟ್ಟಿದ್ದೀವಿ, ಮಧ್ಯದಲ್ಲಿ ನೀವು ಕೂತ್ಕೋತೀರಾ. ಇಲ್ಲೊಂದು ಇಲ್ಲೊಂದು ಮಿರರ್ ಇದೆ ಅಂದರೆ ಗೋಡೆ ಕಾರ್ನರಲ್ಲಿ ಈ ಕಡೆಗೆ ಈ ಕಡೆಗೆ ಮಿರರ್ ಇದೆ, ನೀವು ಮಧ್ಯದಲ್ಲಿ ಕೂತ್ಕೊಂಡಿದ್ದೀರಾ. ಹಾಗಾದರೆ ನಿಮ್ಮ ಎಷ್ಟು ಪ್ರತಿಬಿಂಬಗಳು ಅಲ್ಲಿ ಕಾಣುತ್ತದೆ, ಮಿರರಲ್ಲಿ ಕಾಣುತ್ತೆ ಅಂತ ಪ್ರಶ್ನೆ. ಕ್ಯಾನ್ ಯು ಗೆಸ್ ಎಷ್ಟು ಕಾಣ್ಬೋದು? 2, 3, 4 ಅಥವಾ ಡಿಸೈಡ್ ಮಾಡೋಕ್ಕಾಗಲ್ವಾ ಎಷ್ಟು ಬೇಕಾದ್ರೂ ಕಾಣ್ಬೋದಾ? ದ ರೈಟ್ ಆನ್ಸರ್ ಚಿತ್ರ ನೋಡಿ. ಅಲ್ಲಿ ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಗೊಂಬೆ ಇಟ್ಟಿದ್ದೀವಿ, 90 degree ಆ್ಯಂಗಲಲ್ಲಿ ಪ್ಲೇನ್ ಮಿರರ್ ಜೋಡಿಸಿದ್ದೀವಿ. ಈ ಮಿರರಲ್ಲಿ ಒಂದು ಕಾಣ್ತಿದೆ, ಈ ಮಿರರಲ್ಲಿ ಒಂದು ಕಾಣ್ತಿದೆ, ಆ ಜಾಯಿಂಟ್ ಬಳಿ ಒಂದು ಬಿಂಬ ಕಾಣ್ತಾ ಇದೆ, ಅಲ್ಲಿಗೆ 3 ಬಿಂಬ ಕಾಣುತ್ತೆ. ಸರ್, ಇದೇನೋ 90 degree 3 ಬಿಂಬ ಕಾಣುತ್ತೆ ಅಂತ ಹೇಳ್ಕೊಟ್ಬಿಟ್ರಿ, ಹಾಗಾದರೆ 60 degree ಅಂತ ಕೊಟ್ಟರೆ ಏನು ಮಾಡಬೇಕು, 120 degree ಅಂತ ಕೊಟ್ಟರೆ ಏನು ಮಾಡಬೇಕು? ಅದಕ್ಕೆಲ್ಲ ವೆರಿ ಸಿಂಪಲ್ ಒಂದು ಫಾರ್ಮುಲಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ನಂಬರ್ ಆಫ್ ಇಮೇಜಸ್ ಈಕ್ವಲ್ಸ್ ಟು 360 degree ಡಿವೈಡೆಡ್ ಬೈ ದರ್ಪಣಗಳ ನಡುವಿನ ಕೋನ. ನೀವು ಯಾವ ಕೋನದಲ್ಲಿ ಇರ್ತೀರಿ, 60 ಇಡ್ತೀರಾ, 90 ಇಡ್ತೀರಾ, 120 ಇಡ್ತೀರಾ, -1. ಈಗ ನಿಮಗೆ ಕೊಟ್ಟಿರೋ ಪ್ರಶ್ನೆ 360 degree ಡಿವೈಡೆಡ್ ಬೈ 90 degree ಕೊಟ್ಟಿದ್ದೀವಿ. 360 ಮಾಮೂಲಿ ಜನರಲ್ದಾಗ ತೊಗೋತೀರಾ, 90 degree -1, ಅಲ್ಲಿಗೆ 9 1 9 4 36 0 0 ಕ್ಯಾನ್ಸಲ್ ಮಾಡ್ಕೋತೀರಾ, 9 1 9 4 ಕ್ಯಾನ್ಸಲ್, 4 ಉಳಿತು, 4 - 1 ಆನ್ಸರ್ 3. ಅಂದರೆ 90 degree ಜೋಡಿಸಿದಾಗ ನಿಮ್ಮ ಬಿಂಬಗಳ ಸಂಖ್ಯೆ 3 ಕಾಣುತ್ತೆ. ಹಾಗಾದರೆ 60 degree ಜೋಡಿಸಿದ್ವಿ ಅಂತ ಇಟ್ಕೊಳ್ಳಿ, ಇದೇ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿರಿ, 360 ಡಿವೈಡ್ ಬೈ 60 ಅಂತ ಹಾಕ್ಕೊಳ್ಳಿ. 6 1 6 6 36 6 ಆಯಿತು, 6 6 ಕ್ಯಾನ್ಸಲ್ ಆಗುತ್ತೆ, 6 - 1 5. ಅಲ್ಲಿ 60 degree ನೀವು ಮಿರರನ್ನು ಜೋಡಿಸ್ಕೊಂಡ್ರಿ ಅಂದರೆ 5 ಬಿಂಬಗಳು ಪ್ರೊಡ್ಯೂಸ್ ಆಗುತ್ತೆ. ಈ ಥರದಲ್ಲಿ ಅರ್ಥ ಮಾಡ್ಕೊತ ಹೋಗ್ಬೋದು. ಮತ್ತು ಕೆಲವೊಂದು ಎಕ್ಸಾಂಪಲ್ಲಿ ನಾನು ಫೇಸ್ ಮಾಡೋದೊಂದು ಎಕ್ಸಾಂಪಲ್ ಕೇಳಿದ್ರು, ಆಪೋಸಿಟ್ ಸೈಡಲ್ಲಿ ಮಿರರ್ ಇಡ್ತೀವಿ, ಈ ಬ್ಯೂಟಿ ಪಾರ್ಲರ್ಲ್ಲಿ ಹೇರ್ ಡ್ರೆಸ್ಸರ್ ಶಾಪಲ್ಲಿ ಇಡ್ತಾರೆ, ಎದುರುಗಡೆನೂ ಕನ್ನಡಿ ಇರುತ್ತೆ, ಹಿಂದ್ಗಡೆ ಕನ್ನಡಿ ಇರುತ್ತೆ, ಈಗ ನಿಮ್ಮ ಬಿಂಬ ಎಷ್ಟು ಕಾಣುತ್ತೆ ಅಂತ ಕೇಳ್ತಾನೆ. ನಾವು ಕಟಿಂಗ್ ಶಾಪ್ಗೆ ಹೋದಾಗ ಹುಡುಗರು ಆ ಹೆಣ್ಮಕ್ಳಿಗೆ ಒಂದು ಕುತೂಹಲ, ಹಿಂಗೆ ಬಗ್ಗೆ ನೋಡ್ತೀವಿ, ಹಿಂಗೆ ನೋಡ್ತಿದ್ದಂಗೆ 5 5 ತಲೆ ಕಾಣಕ್ಕೆ ಸ್ಟಾರ್ಟ್ ಮಾಡೋದು, ಇನ್ನೊಂದು ಸ್ವಲ್ಪ ಟ್ರೈ ಮಾಡಿದ್ರೆ 10 10, ಇನ್ನೊಂದು ಸ್ವಲ್ಪ ತಲೆ ಮಾಡಿದ್ರೆ 100 100 ತಲೆ ಕಾಣಕ್ಕೆ ಸ್ಟಾರ್ಟ್ ಮಾಡ್ತವೆ, ತಲೆ ಕಾಣ್ತಾ ಇರ್ತವೆ. ಅಂದರೆ ನಮ್ಮ ಬಿಂಬ ಇನ್ಫಿನಿಟಿ ಅನಂತ. ಆಪೋಸಿಟ್ಟಾಗಿ ಮಿರರ್ ಇಟ್ಕೊಂಡು ನಾವು ಮಧ್ಯದಲ್ಲಿ ನಿಂತು ನಮ್ಮ ಬಿಂಬ ಎಷ್ಟು ಕಾಣುತ್ತೆ ಅಂತ ಚೆಕ್ ಮಾಡಿದ್ರೆ ದಟ್ ಈಸ್ ಅನಂತ, ಮತ್ತು ಅದಕ್ಕೆ ಈ ಫಾರ್ಮುಲಾ ಅಪ್ಲೈ ಆಗೋದಿಲ್ಲ. ಇಷ್ಟೇ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ವಾಹನದ ಹಿಂಬದಿಯನ್ನು ನೋಡುವ ದರ್ಪಣವು, ಹಿಂಬದಿ ಅಂದರೆ ಹಿಂದಕ್ಕೆ ನೋಡ್ತಾ ಇದ್ದೀವಿ, ಬ್ಯಾಕ್ ಸೈಡ್, ಅದನ್ನ ORVM ಅಂತ ಕರಿತೀವಿ, ರಿಯರ್ ವ್ಯೂ ಮಿರರ್, ರಿಯರ್ ವ್ಯೂ ಮಿರರ್ ಅಂತ ಕರಿತೀವಿ, ಹಿಂಬದಿ ನೋಡುವ ಮಿರರ್ ಅಂತ ಕರಿತೀವಿ. ಪೀನ ದರ್ಪಣ, ನಿಮ್ನ ದರ್ಪಣ, ಸಮತಲ ದರ್ಪಣ, ಪೀನ ಮಸೂರ. ಫ್ರೆಂಡ್ಸ್, ಇಲ್ಲಿ ತುಂಬ ಹುಡುಗರು ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲೇ, ಮಸೂರ ಬೇರೆ ದರ್ಪಣ ಬೇರೆ. ಮಸೂರ ಅಂದರೆ ಲೆನ್ಸ್ಗಳು. ಈಗೊಂದು ಪ್ಲೇನ್ ಗ್ಲಾಸ್ ಶೀಟ್ ಇದೆ, ಹಿಂಗೆ ಇಟ್ಕೊಂಡಿದ್ದೀನಿ, ಆ ಕಡೆ ಇರುವ ನೀವು ಕಾಣ್ತಾ ಇದ್ದೀರಾ ಅಂದರೆ ದಟ್ ಈಸ್ ಮಸೂರ ಲೆನ್ಸ್. ಗ್ಲಾಸ್ಗಳನ್ನು ನಾವು ಲೆನ್ಸ್ ಅನ್ಕೋಬೋದು. ಕಣ್ಣಿಗೆ ಹಾಕೋತಾರೆ ಅವ್ರು, ಕನ್ನಡಕ ಹಾಕೋತಾರೆ ಬಿಟ್ಟು ಕನ್ನಡಿ ಹಾಕೊಳ್ಳಲ್ಲ, ಕನ್ನಡಿ ಹಾಕೊಂಡ್ರೆ ಅವ್ನ ಕಣ್ಣೆ ಅವನಿಗೆ ಕಾಣುತ್ತೆ, ದಟ್ ಈಸ್ ಲೆನ್ಸ್. ದರ್ಪಣ ಅಂದರೆ ಅದ್ರ ಹಿಂದ್ಗಡೆ ಕೋಟ್ ಮಾಡಿರ್ತಾರೆ, ಸಿಲ್ವರ್ ಕೋಟನ್ನು ಮಾಡಿ, ಸಿಲ್ವರ್ ಕೋಟೆಡ್ ಆಗಿರೋದ್ರಿಂದ ಅದು ರಿಫ್ಲೆಕ್ಟ್ ಆಗ್ತಾ ಇರತ್ತೆ. ದರ್ಪಣ ಇಸ್ ಡಿಫ್ರೆಂಟ್, ಮಸೂರ ಇಸ್ ಡಿಫ್ರೆಂಟ್. ನೀವು ನಮ್ಮ ಶಂಕರ್ ಸರ್ ಕ್ಲಾಸಲ್ಲಿ, ನಮ್ಮ ಸಂತೋಷ್ ಅವ್ರ ಕ್ಲಾಸಲ್ಲೆಲ್ಲ ಮಸೂರದ ಬಗ್ಗೆ ತುಂಬ ಕ್ಲಾಸ್ ಮಾಡಿದ್ದಾರೆ. ಸನ್ನಿದಪ್ಪ, ಸಮೀಪ ದೃಷ್ಟಿದೋಷ, ನಿಮ್ನ ದರ್ಪಣ ಹಾಕ್ಕೊಳ್ರಿ, ದೂರದೃಷ್ಟಿದೋಷ, ಪೀನ ಮಸೂರ ಹಾಕ್ಕೊಳ್ರಿ, ಎಲ್ಲ ಕಲಿಸಿದ್ದಾರೆ, ಸನ್ನಿದಪ್ಪದಲ್ಲೇ ಕಲಿಸಿದ್ದಾರೆ. ಇಲ್ಲಿ ನಾನು ದರ್ಪಣಗಳ ಬಗ್ಗೆ ಮಾತಾಡ್ತೀನಿ. ಹಿಂದ್ಗಡೆ ಸಿಲ್ವರ್ ಕೋಟೆಡ್ ಆಗಿರುವಂಥ ಉಬ್ಬಿರುವ ದರ್ಪಣ, ಹೀಗೆ ಉಬ್ಬಿರೋದು, ಇದನ್ನು ಪೀನ ದರ್ಪಣ ಅಂತೀವಿ. ಹಿಂಗೆ ಒಳಗೆ ಹೋಗಿರೋ ದರ್ಪಣ, ಇದನ್ನು ನಿಮ್ನ ದರ್ಪಣ ಅಂತ ಕರಿತೀವಿ. ಸಮನಾಗಿದೆ, ಫ್ಲ್ಯಾಟ್ ಆಗಿದೆ, ಇದು ಸಮತಲ ದರ್ಪಣ. ಮಸೂರ ಅನ್ನೋದು ಚಾಯ್ಸ್ಗಿಲ್ಲಿ ಬೇಡ, ಸುಮ್ಮನೆ ಅಡಿಷ್ನಲ್ ಚಾಯ್ಸ್ ಹಾಕಿದ್ದೀವಿ. ಹಾಗಾದ್ರೆ ಯಾವ ಥರದ ಮಿರರನ್ನು ORVM ಬ್ಯಾಕ್ ಸೈಡ್ ನೋಡುವಂಥ, ರೇರ್ ವ್ಯೂ ಮಾಡುವಂಥ ಮಿರರ್ಗೆ ಹಾಕಿರ್ತಾರೆ? ರೈಟ್ ಆನ್ಸರ್ ಪೀನ ದರ್ಪಣ.
ಯಾಕೆ? ಇಲ್ಲಿ ನೋಡಿ ಸ್ನೇಹಿತರೆ, ಪೀನ ದರ್ಪಣ ಅಂದರೆ ಹೀಗೆ ಉಬ್ಕೊಂಡಿದೆ, ಆ ಫಸ್ಟ್ ಇಮೇಜ್ ಇದೆಯಲ್ಲ ಅದು. ನಿಮ್ನ ದರ್ಪಣ ಅಂದರೆ ಹಿಂಗೆ ಒಳಗಡೆ ಇದೆ, ಇದನ್ನು ಕಾನ್ಕೇವ್ ಅಂತ ಕರಿತೀವಿ. ಕೇವ್ ಅಂದರೆ ಗೊತ್ತು ನಿಮಗೆ, ಕೇವ್ ಅಂದರೆ ಗುಹೆ, ಕೇವ್ಗಳು ಅಂತ ಕರಿತೀವಿ. ಅಜಂತಾ ಕೇವ್ಸ್, ಕೇವ್ಸ್ ಅಂದರೆ ಗುಹೆಗಳು. ಗುಹೆ ಥರ ಹಿಂಗಿರೋದನ್ನು ನಾವು ಕಾನ್ಕೇವ್ ಅಂತ ಕರಿತೀವಿ. ಹಿಂಗೆ ಉಬ್ಕೊಂಡಿರೋ ಮಿರರ್ನ ಕಾನ್ವೆಕ್ಸ್ ಅಂತ ಕರಿತೀವಿ. ಕಾನ್ವೆಕ್ಸ್ ಅಂದರೆ ಉಬ್ಬಿರೋ ಮಿರರ್. ಪೀನ ದರ್ಪಣ ದಿಸ್ ಇಸ್ ಫಸ್ಟ್ ಇಮೇಜ್ ಕಾನ್ವೆಕ್ಸ್, ನಿಮ್ನ ದರ್ಪಣ ಆ ಕಡೆದು ಕಾನ್ಕೇವ್ ಮಿರರ್ಗಳು. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ನೋಡಿ, ನೀವು ಚಿತ್ರದಲ್ಲಿ ನೋಡ್ಬೋದು, ಈ ಕಾರ್ಗೆ ಹಾಕಿರುವಂಥ ಮಿರರ್ಗಳು, ಕೆಲವೊಂದು ಪಾರ್ಕಿಂಗ್ ಲಾಟಲ್ಲಿ, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಈ ಥರ ಮಿರರ್ ಹಾಕಿರ್ತಾರೆ. ಏನಾಗುತ್ತೆ ಈ ಮಿರರ್ ಅಂತ ಅಂದರೆ, ತನ್ನ ಗಾತ್ರ ಎಷ್ಟಿರ್ಬೋದು, ಅದು ತುಂಬ ವೈಡ್ ಆ್ಯಂಗಲನ್ನು ಕವರ್ ಮಾಡ್ಕೊಳತ್ತೆ. ಅದಕ್ಕೆ ಬೀಳುವ ಬಿಂಬ ಹಿಂಗೆ ಬೀಳೋದ್ರಿಂದ ವೈಡ್ ಆ್ಯಂಗಲ್, ಇಷ್ಟು ಸಣ್ಣ ಮಿರರಲ್ಲಿ ತುಂಬ ದೊಡ್ಡ ಏರಿಯಾವನ್ನು ನೋಡ್ಬೋದು. ಆ ಕಾರ್ನ ರೇರ್ ವ್ಯೂಗೆ ನಾವು ಇಷ್ಟು ದೊಡ್ಡ ಕನ್ನಡಿ ಹಾಕೊಳ್ಳೋಕ್ಕಾಗಲ್ಲ, ಅಲ್ಲಿರೋದು ಸ್ಪೇಸ್ ಕಡಿಮೆ, ಆ ಪಕ್ಕದವ್ರು ಅದಕ್ಕೆ ಬಂದು ಹೊಡಿತಿರ್ತಾರೆ, ಇಷ್ಟು ಸಣ್ಣ ಜಾಗ ಇರತ್ತೆ. ಅಷ್ಟು ಸಣ್ಣ ಜಾಗದಲ್ಲಿ ಹಿಂಬದಿ ಬರುವ ದೊಡ್ಡ ದೊಡ್ಡ ಲಾರಿ, ವಾಹನ, ವೆಹಿಕಲ್ಸ್, ಪಾರ್ಕಿಂಗ್ ಸ್ಪಾಟ್ ಆ್ಯಂಡ್ ದೆನ್ ಟ್ರಾಫಿಕ್ ನೋಡ್ಕೋಬೇಕು. ಅಷ್ಟರಲ್ಲಿ ನೋಡಬೇಕು ಅಂದರೆ, ಹಿಂಬದಿಯ ದೊಡ್ಡ ಪ್ರದೇಶ ಕಡಿಮೆ ಜಾಗದಲ್ಲಿ ನೋಡಬೇಕು ಅಂದರೆ ಪೀನ ದರ್ಪಣ ಬೇಕು. ನೆಕ್ಸ್ಟ್ ಇನ್ನೊಂದಿರೋದು ನಿಮ್ನ ದರ್ಪಣ. ನಿಮ್ನ ದರ್ಪಣ ಅಂದರೆ ಕಡಿಮೆ ಇರೋದನ್ನು ದೊಡ್ಡದು ಮಾಡಿ ತೋರಿಸುತ್ತೆ, ಮ್ಯಾಗ್ನಿಫೈ ಮಾಡಿ ಸ್ವಲ್ಪ ದೊಡ್ಡದು ಮಾಡಿ ತೋರಿಸೋದು ನಿಮ್ನ ದರ್ಪಣ. ಆ ಕೈ ಇಟ್ಟಿರೋ ಚಿತ್ರ ನೋಡ್ತಾ ಇದ್ರೆ ಈ ಕಡೆ ಸಣ್ಣ ಕೈ ಇದೆ, ಸ್ಲಿಮ್ ಕೈ, ಆ ಮಿರರ್ ಒಳಗಡೆ ದೊಡ್ಡದೋ ಕಾಣ್ತಾ ಇದೆ. ಇದು ನಿಮ್ನ ದರ್ಪಣ ಅಂತ ಕರಿತೀವಿ. ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ ನೋಡೋಣ. ಪೀನ ದರ್ಪಣವನ್ನು ಈಗಷ್ಟು ಹೇಳಿದ್ದೀನಿ, ORVM ಹಿಂಬದಿ ನೋಡುವ ಕನ್ನಡಿಯಾಗಿ ವಾಹನಗಳಲ್ಲಿ ಬಳಸ್ತೀವಿ. ಸೆಕ್ಯೂರಿಟಿ ಮಿರರ್ಸ್ ಅಂತ ಕರಿತೀವಿ. ಸೆಕ್ಯೂರಿಟಿ ಮಿರರ್ಸ್ ಅಂದರೆ ಒಂದು ಬಿಲ್ಡಿಂಗ್ಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಅಲ್ಲಲ್ಲಿ ಇಟ್ಟಿರ್ತಾರೆ, ಅದನ್ನು ನೋಡ್ತಾ ಇದ್ರೆ ಸಾಕು ಅಲ್ಲಿರೋ ದೊಡ್ಡ ಏರಿಯಾದಲ್ಲಿ ಏನು ನಡೀತಿದೆ ಅಷ್ಟು ಕಾಣ್ತಾ ಇರ್ತದೆ, ಅದನ್ನು ಸೆಕ್ಯೂರಿಟಿ ಮಿರರ್ಸ್. ಸನ್ ಗ್ಲಾಸಸ್, ಕಣ್ಣಿನ ಗ್ಲಾಸ್ಗಳಿಗೆ ಮಲ್ಟಿಪಲ್ ಆ್ಯಂಗಲಿಂದ ಬಂದಿದ್ದು ಬಿಂಬ ನಮ್ಮ ಕಣ್ಣಿಗೆ ಎಫೆಕ್ಟ್ ಮಾಡಬಾರ್ದು, ಸನ್ ಗ್ಲಾಸ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಮ್ಯಾಗ್ನಿಫೈಯಿಂಗ್ ಅಂದರೆ ಈ ಭೂತ ಕನ್ನಡಿ ಅಂತೀವಿ ನಾವು ಹಳ್ಳಿ ಕಡೆ, ಈ ನಾವೆಲ್ಲ ಚಿಕ್ಕ ಮಕ್ಕಳು ಇರ್ತಾ ಪೇಪರ್ ಸುಡೋದಕ್ಕೆ ಭೂತ್ ಕನ್ನಡಿ ಇಟ್ಕೊಂಡು ಸನ್ಲೈಟಿಗೆ ಇಟ್ಕೊಂಡು ಪೇಪರ್ ಬರ್ನ್ ಮಾಡೋದೆಲ್ಲ ಟಾಸ್ಕ್ಗಳು ಮಾಡ್ತಾ ಇರ್ತೀವಿ ಆಟ ಆಡಿಕೊಂಡು. ಆ ಭೂತ್ ಕನ್ನಡಿ ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ಎರಡು ಪೀನ ದರ್ಪಣ ಬಳಸ್ತಾರೆ, ಈ ಕಡೆನೂ ಉಬ್ಕೊಂಡಿರುತ್ತೆ, ಈ ಕಡೆನೂ ಉಬ್ಕೊಂಡಿರುತ್ತೆ. ಇದನ್ನು ಬಳಸಿದಾಗ ಅದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ನೇಹಿತರೆ, ಹಾಗಾದರೆ ನಿಮ್ನ ದರ್ಪಣ ಎಲ್ಲಿ ಬಳಸ್ತಾರೆ? ನಾನು ಹೇಳಿದ್ದೀನಿ, ನಿಮ್ನ ದರ್ಪಣ ಚಿಕ್ಕದನ್ನು ದೊಡ್ಡದು ಮಾಡಿ ತೋರಿಸ್ಬೇಕು. ಈ ಶೇವಿಂಗ್ ಮಿರರು, ಮೇಕಪ್ ಮಿರರ್ಸ್ ಇರ್ತಾವೆ. ಮೇಕಪ್ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇರೋದಲ್ಲ, ಈ ವ್ಯಾನಿಟಿ ಬ್ಯಾಗಲ್ಲಿ ತೊಗೊಂಡೋಗೋದು, ಶೇವಿಂಗ್ ಮಾಡೋಕ್ಕೆ ನಾವೆಲ್ಲ ಇಟ್ಕೊಂಡಿರ್ತೀವಿ, ಇಷ್ಟು ಸಣ್ಣ ಸಣ್ಣ ಮಿರರ್ ಇಟ್ಕೊಂಡಿರ್ತೀವಿ. ಇಷ್ಟು ಸಣ್ಣ ಮಿರರಲ್ಲಿ ಇಷ್ಟು ದೊಡ್ಡ ಮುಖ ಕಾಣಬೇಕು ಅಂತ ಅಂದರೆ ಸಣ್ಣ ಇದು ನಾವು ಆ ಮಿರರ್ ಬಳಸಿದಾಗ ಸಾಧ್ಯ ಆಗತ್ತೆ, ಅಂದರೆ ಮ್ಯಾಗ್ನಿಫೈ ಆಗಿ ಕಾಣುತ್ತೆ ನಮಗೆ ನಿಮ್ನ ದರ್ಪಣದಲ್ಲಿ. ಡೆಂಟಿಸ್ಟ್ ಮಿರರ್, ಡೆಂಟಿಸ್ಟ್ ಮಿರರು ಅಷ್ಟೇ, ಆ ಹಲ್ಲಿನ ಡಾಕ್ಟರ್ ಇಲ್ಲಿ ಒಳಗಡೆ ಆ ಮಿರರ್ ಇಟ್ಟಾಗ ಅವನು ಒಳಗಡೆ ಇರೋದು ದೊಡ್ಡದಾಗಿ ಕಾಣಬೇಕು, ಚಿಕ್ಕದು ದೊಡ್ಡದಾಗಿ ಕಾಣಬೇಕು, ಚಿಕ್ಕದು ದೊಡ್ಡದಾಗಿ ಈ ಮುಖ ದೊಡ್ಡದಾಗಿ ಕಾಣಬೇಕು ಆ ಸಣ್ಣ ಮಿರರಲ್ಲಿ, ಆವಾಗ ಡೆಂಟಿಸ್ಟ್ ಮಿರರನ್ನು ಕೂಡ ನಿಮ್ನ ದರ್ಪಣ. ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್, ಪ್ರತಿಫಲನ ಟೆಲಿಸ್ಕೋಪ್ಗಳಂತ ಇರ್ತವೆ, ಅದರಲ್ಲೂ ನಿಮ್ನ ದರ್ಪಣ ಬಳಸ್ತಾರೆ. ಟಾರ್ಚ್ಗಳು, ಈ ಟಾರ್ಚ್ಗಳಲ್ಲಿ ಇಲ್ಲಿ ಮಧ್ಯಕ್ಕೆ ಬಲ್ಪ್ ಇರುತ್ತೆ, ಈ ಶೇಪ್ ಇರುತ್ತೆ, ಆವಾಗ ತುಂಬ ಫೋಕಸ್ ಆಗಿ ಲೈಟ್ ಹೋಗುತ್ತೆ. ಇದು ಪ್ಯಾರಾಬೋಲಿಕ್ ಮಿರರ್ಸ್ ಅಂತಲೂ ಕರಿತೀವಿ. ಕೆಲವೊಂದು ಎಕ್ಸಾಂಪಲ್, ಇದನ್ನ ಪ್ಯಾರಾಬೋಲಿಕ್ ಮಿರರ್ ಅಂತ ಕೊಟ್ಟಿದೆ. ಪ್ಯಾರಾಬೋಲಿಕ್ ಮಿರರ್ ಈಸ್ ನಥಿಂಗ್ ಬಟ್ ನಿಮ್ನ ದರ್ಪಣ, ಈ ಶೇಪಲ್ಲಿರುತ್ತೆ. ಟಾರ್ಚ್ಗಳಲ್ಲಿ ಹೆಡ್ಲ್ಯಾಂಪ್ಸ್ಗಳು, ವೆಹಿಕಲ್ನ ಹೆಡ್ಲೈಟ್ಸ್ ಇರುತ್ತಲ್ಲ, ಹೆಡ್ಲೈಟ್ಸ್ಗಳಲ್ಲೂ ಕೂಡ ಈ ಶೇಪ್ ಇರುತ್ತೆ, ಮಧ್ಯದಲ್ಲಿ ಲೈಟ್ ಇರುತ್ತೆ, ಅದು ಕೂಡ ಕಾನ್ಕೇವ್ ಆಗಿರುತ್ತೆ ನಿಮ್ನ ದರ್ಪಣ ಬಳಸ್ತಾನೆ. ಸ್ಪಾಟ್ಲೈಟ್, ಈ ಫೋಕಸ್ ಲೈಟ್ಗಳು ಹಾಕಿರ್ತಾರೆ ಸ್ಟೇಜ್ಗಳಿಗೆ, ಆ ಸ್ಪಾಟ್ಲೈಟ್ಗಳಲ್ಲೂ ಕೂಡ ನಿಮ್ನ ದರ್ಪಣ ಬಳಸ್ತಾರೆ. ಇನ್ನೂ ಹಲವಾರು ಕಡೆ ಇರುತ್ತೆ, ನೀವು ಓದ್ಕೊಳ್ಳಿ. ದೆನ್ ಸ್ನೇಹಿತರೆ, ಬೆಳಕಿನ ಇನ್ನೊಂದು ವಿದ್ಯಮಾನ ರಿಫ್ರಾಕ್ಷನ್ ಬಗ್ಗೆ ಬರ್ತೀನಿ. ವಕ್ರೀಭವನ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗ್ತಿದ್ದಂಗೆ ಅದರ ವೇಗದ ವ್ಯತ್ಯಾಸ ಆಗತ್ತೆ. ಈಗೇನು 10^8, 3 × 10^8 ಅಥವಾ 300,000 km ಅಂತ ಹೇಳ್ತೀವಲ್ಲ, ಬೆಳಕಿನ ವೇಗ 1 ಸೆಕೆಂಡ್ಗೆ 300,000, ಅದೇನು 299,998 ಹೀಗಿರುತ್ತೆ. ರೌಂಡ್ ಅಪ್ ಐ ಡ್ಯೂ ಟು 300,000, 300,000 km/s ಇದೆಯಲ್ಲ, ಅದು ವ್ಯಾಕ್ಯೂಮ್ನಲ್ಲಿ, ನಿರ್ವಾತದಲ್ಲಿ. ನಿರ್ವಾತದಿಂದ ಬೇರೆ ಬೇರೆ ನಮ್ಮ ಮೀಡಿಯಾಸ್ಗಳು ಅಂತಂದರೆ ಘನ ಮಾಧ್ಯಮ, ದ್ರವ ಮಾಧ್ಯಮ, ಅನಿಲ ಮಾಧ್ಯಮ, ಇನ್ನೊಂದು ವ್ಯಾಕ್ಯೂಮ್ ಅಥವಾ ಪ್ಲಾಸ್ಮಾ, ಅದು ಬೇರೆ ಆಗುತ್ತೆ. ವ್ಯಾಕ್ಯೂಮ್, ವ್ಯಾಕ್ಯೂಮ್ನಲ್ಲಿ 300,000 ಸ್ಪೀಡ್ ಇದೆ. ವ್ಯಾಕ್ಯೂಮಿಂದ ಗಾಳಿಗೆ ಬಂತು ಅಂದರೆ ಬೆಳಕಿನ ವೇಗ ಸ್ಲೋ ಆಗತ್ತೆ. ಗಾಳಿಯಿಂದ ನೀರಿಗೆ ಹೋದರೆ ಬೆಳಕಿನ ವೇಗ ಇನ್ನೂ ಸ್ಲೋ ಆಗತ್ತೆ. ಘನಕ್ಕೆ ಹೋದರೆ ಬೆಳಕಿನ ವೇಗ ಮೋರ್ ಆರ್ ಲೆಸ್ 0 ಬರುತ್ತೆ. ಬಹುತೇಕ ಘನಗಳಲ್ಲಿ ಬೆಳಕಿನ ವೇಗ 0 ಆಗಿಬಿಡುತ್ತೆ.
ವ್ಯಾಕ್ಯೂಮಲ್ಲಿ 3 ಲಕ್ಷ, ಘನದಲ್ಲಿ 0. ಹಿಂಗೆ ಮೀಡಿಯಾ ಟು ಮೀಡಿಯಾ ಚೇಂಜ್ ಆದಾಗ ಅದ್ರ ವೇಗ ತಗ್ತಾ ಬರುತ್ತೆ. ಈ ತಗ್ಗೋದ್ರಿಂದ ರಿಫ್ರಾಕ್ಷನ್, ಬೆಳಕು ವಕ್ರೀಭವನವಾದಂತೆ, ವಕ್ರವಾದಂತೆ ಭಾಸವಾಗತ್ತೆ. ಇದನ್ನು ರೆಫ್ರಾಕ್ಷನ್ ಅಂತ ಕರಿತೀವಿ. ತೊಟ್ಟಿಯಲ್ಲಿ ಮುಳುಗಿರುವ ಕಲ್ಲೊಂದು, ಒಂದು ತೊಟ್ಟಿಯಲ್ಲಿ ಒಂದು ಕಲ್ಲು ಬಿದ್ದಿದೆ, ಅದು ನಮಗೆ ಹೆಂಗೆ ಕಾಣ್ತಾ ಇದೆ? ಎಷ್ಟು ದೂರ ಇದೆಯೋ ಅಷ್ಟೇ ದೂರದಲ್ಲಿ ಇದ್ದಂಗೆ ಕಾಣುತ್ತೆ, ವಾಸ್ತವಕ್ಕಿಂತ ಕಡಿಮೆ ದೂರ. ಕಲ್ಲು ಕೆಳಗಿದೆ, ನಮಗೆ ಮೇಲೆ ಇಲ್ಲೇ ಬಿದ್ದ ಹತ್ತಿರದಲ್ಲಿ ಇದ್ದಂಗೆ ಕಾಣ್ತಾ ಇದೆ, ವಾಸ್ತವಕ್ಕಿಂತ ಹೆಚ್ಚು ದೂರ, ಅದು ಒಂದು ಲೆವೆಲಲ್ಲಿದೆ, ತುಂಬ ಆಳದಲ್ಲಿದ್ದಂತೆ ಕಾಣ್ತಾ ಇದೆ. ನೆಕ್ಸ್ಟ್, ವಸ್ತುವಿನ ಗಾತ್ರವನ್ನು ಅವಲಂಬಿಸಿ ನಿರ್ಧರಿಸಲಾಗುತ್ತದೆ. ಇಲ್ಲಿ 4ನೇ ಚಾಯ್ಸ್ ಸುಮ್ಮನೆ ಡಮ್ಮಿ ಚಾಯ್ಸ್, ಅದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ತೊಟ್ಟಿಯಲ್ಲಿ ನಾವು ನೀವೆಲ್ಲ ಮನೆಯಲ್ಲಿ ತೊಟ್ಟಿ ಇದ್ದರೆ ಸ್ಟೀಲ್ ಚಂಬುಗಳು ಇವೆಲ್ಲ ಇದ್ದಾಗ ಮುಳುಗ್ತವೆ, ಅದನ್ನು ತೆಗಿಯೋಕ್ಕೆ ನಾವು ಕೈ ಹಾಕ್ತೀವಿ, ಏನು ಕಾನ್ಫಿಡೆನ್ಸಲ್ಲಿ ಕೈ ಹಾಕ್ತೀವಿ, ಇಷ್ಟು ಹತ್ತಿರ ಇದೆಯಲ್ಲ ಅಂತ ಕೈ ಹಾಕ್ತೀವಿ. ಕೈ ಹಾಕಿ ಎತ್ತೋಷ್ಟೊತ್ತಿಗೆ ಇಲ್ಲಿ ಶರ್ಟ್ ಎಲ್ಲ ನೆಂದೋಗಿರುತ್ತೆ, ಜಾಕೆಟ್ಸ್ಗಳೆಲ್ಲ ನೆಂದೋಗಿರ್ತವೆ. ಯಾಕೆ ಅಂದರೆ ಅದು ನಮಗೆ ಕಾಣೋದು ಹತ್ತಿರ ಇದೆ ಅಂತ, ಆ್ಯಕ್ಚುಲಿ ಅದು ದೂರದಲ್ಲಿರುತ್ತೆ. ದ ರೈಟ್ ಆನ್ಸರ್ ಈಸ್ ವಾಸ್ತವಕ್ಕಿಂತ ಕಡಿಮೆ ದೂರದಲ್ಲಿ ಇದ್ದಂತೆ ಭಾಸವಾಗುತ್ತದೆ, ಆದರೆ ಇರಲ್ಲ, ಅದು ಆ್ಯಕ್ಚುಲಿ ದೂರ ಜಾಸ್ತಿ ಇರುತ್ತೆ. ಇದನ್ನು ವಕ್ರೀಭವನಕ್ಕೆ ಒಂದು ಎಕ್ಸಾಂಪಲ್ ತಗೋತೀವಿ. ಮಿತ್ರರೇ, ಈ ವಕ್ರೀಭವನಕ್ಕೆ ಇನ್ನಷ್ಟು ಎಕ್ಸಾಮ್ಗಳಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ, ಒಂದು ಕೊಳದಲ್ಲಿ ಒಂದು ಕೋಲನ್ನು ಹಾಕಲಾಗಿದೆ, ನೇರವಾದ ಕೋಲು, ಅದು ಓರೆಯಾಗಿ ಕಾಣ್ತಾ ಇದೆ, ಯಾಕಿದು? ವಕ್ರೀಭವನ. ಗಾಳಿಯಲ್ಲಿ ನಮ್ಮ ಬೆಳಕಿನ ವೇಗ ಬೇರೆ, ನೀರಲ್ಲಿ ಬೆಳಕಿನ ವೇಗ ಬೇರೆ. ಆ ನೀರಲ್ಲಿ ಕೋಲು ಬೆಂಡ್ ಆಗಿರಲ್ಲ, ಆ್ಯಕ್ಚುಲಿ ಬೆಳಕಿನ ವೇಗ ಸ್ಲೋ ಆದ ಕಾರಣಕ್ಕೆ ನಮಗೆ ಬೆಂಡ್ ಆದಂತೆ ಕಾಣುತ್ತದೆ. ನೀರಲ್ಲಿ ನಿಂತ ವ್ಯಕ್ತಿ ಕುಳ್ಳ ಕಾಣ್ತಾ ಇರ್ತಾನೆ. ಈಗ ನಾನು ನಿಯರ್ಲಿ 6 ಫೀಟ್ ಇದ್ದೀನಿ, ನೀರಲ್ಲಿ ಹೋಗಿ ನಿಂತ್ಕೊಂಡೆ ಅಂದ್ಕೊಳ್ಳೆ, ಒಂದು 4 ಅಡಿ 5 ಅಡಿ ಮನುಷ್ಯ ಕಂಡಂಗೆ ಕಾಣ್ತೀನಿ ನಿಮಗೆ. ಇದಕ್ಕೂ ಕೂಡ ವಕ್ರೀಭವನ ಕಾರಣ ಆಗುತ್ತೆ. ಸೂರ್ಯ ಗೋಚರಿಸುವ ಮೊದಲೇ ಬೆಳಕು ಕಾಣುತ್ತೆ. 6 ಗಂಟೆಗೆ ಸೂರ್ಯೋದಯ ಇವತ್ತಿದೆ ಅಂತ ಅಂದರೆ 5:30 ನಿಮಗೆ ಬೆಳಕು ಕಾಣ ಸ್ಟಾರ್ಟ್ ಆಗುತ್ತೆ. ಭೂಮಿ ಕಾರ್ವಿಂಗ್ ಇದೆ, ಮತ್ತು ಆ ಬೆಳಕಿನ ವಕ್ರೀಭವನ ಕಾರಣಕ್ಕೆ ಸೂರ್ಯೋದಯಕ್ಕೂ ಮೊದಲೇ ನಿಮಗೆ ಬೆಳಕು ಗೋಚರಿಸುತ್ತೆ. ನಕ್ಷತ್ರಗಳು ಮಿನಿಗ್ದಂಗೆ ಭಾಸ ಆಗೋದು ಈ ವಾತಾವರಣದ ಕಾರಣಕ್ಕೆ ವಕ್ರೀಭವನಗೊಂಡು ನಕ್ಷತ್ರಗಳು ರಿಫ್ರ್ಯಾಕ್ಟ್ ಆಗಿ ನಮಗೆ ಮಿನುಗದಂತೆ ಕಾಣ್ತಾ ಇದೆ. ಮೈರೇಜ್, ಮರೀಚಿಕೆಗಳು ಅಂತ ಕಾಣ್ತೀವಿ. ಈ ಮರುಭೂಮಿನಲ್ಲಿ ಅಥವಾ ತುಂಬ ಡೆಸರ್ಟ್ ಅಥವಾ ಡ್ರೈ ರೀಜನಲ್ಲಿ ಓಡಾಗಬೇಕಾದ್ರೆ ನಮಗೊಂಥರ ಒಂದು ಇಬ್ಬನಿ ಥರದ ನೀರ ಗುಳ್ಳೆಗಳು ಮೇಲಕ್ಕೆ ಹೋದಂಗೆ ಕಾಣ, ನೀರುಗುಳ್ಳೆಗಳು. ಆ ನೀರುಗುಳ್ಳೆಗಳನ್ನ ಮೈರೇಜಸ್ ಅಂತ ಕರಿತೀವಿ. ಇದಕ್ಕೆ ರಿಫ್ರ್ಯಾಕ್ಷನ್ ಒಂದೇ ರೀಸನ್ ಅಲ್ಲ, ಇದು ರೀಸನ್ ಹೌದು, ಇದರ ಜೊತೆಗೆ ಟೋಟಲ್ ಇಂಟರ್ಲಿಫ್ ರಿಫ್ಲೆಕ್ಷನ್, ಒಟ್ಟಾರೆ ಆಂತರಿಕ ಪ್ರತಿಫಲನವೂ ಕೂಡ ಹೌದು. ಎಕ್ಸಾಂಪಲ್ಲಿ 2 ಕೊಟ್ಟ ಅಂದರೆ ಇದು ಮತ್ತು ಅದು ಎರಡೂ ಸರಿ ಆಗುತ್ತೆ. ಇದು ಒಂದೇ ಇದ್ದರೆ ವಕ್ರೀಭವನ ಓಕೆ, ಅಥವಾ ಇದಿಲ್ಲದೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದ್ದರೆ ಅದು ಒಂದೇ ಓಕೆ. 2 ಇದ್ದಾಗ ಇವೆರಡೂ ಸರಿ ಆಗುತ್ತೆ ಸ್ನೇಹಿತರೆ, ಇದೊಂದು ಕೇರ್ಫುಲ್ ಇರಲಿ. ನೆಕ್ಸ್ಟ್, ಬೆಳಕಿನ ವಿದ್ಯಮಾನ ಇನ್ನೊಂದಕ್ಕೆ ಬರ್ತೀನಿ. ಡಿಸ್ಪರ್ಷನ್, ಚದುರುವಿಕೆ, ಚದುರೋದು. ಬೆಳಕೇನು ಸರ್ ಚದುರೋದಿದೆ? ಯು ಕ್ಯಾನ್ ಸಿ, ನೋಡಿರ್ತೀರಾ, ಬೆಳಕಿನಲ್ಲಿ 7 ಬಣ್ಣಗಳಿಂದ ಕೂಡಿರುತ್ತೆ. ಅದನ್ನು ಸ್ಪೆಕ್ಟ್ರಮ್ ಅಂತ ಕರಿತೀವಿ ನಾವು, 7 ಬಣ್ಣಗಳ ಒಂದು ಸ್ಪೆಕ್ಟ್ರಮ್ ಬೆಳಕು. ಅದು ಬೇರೆ ಬೇರೆ ಬಣ್ಣದ ಬೆಳಕುಗಳಿದಾವಲ್ಲ, ಬೇರೆ ಬೇರೆ ವೇವ್ ಲೆಂತ್ ಹೊಂದಿರ್ತವೆ, ಬೇರೆ ಬೇರೆ ಫ್ರೀಕ್ವೆನ್ಸಿ ಹೊಂದಿರ್ತವೆ. ಹಾಗಾಗಿ ಒಂದು ಮೀಡಿಯಾದಿಂದ ಇನ್ನೊಂದು ಮೀಡಿಯಾಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಅವು ಸಮ್ ಟೈಮಲ್ಲಿ ಒಡ್ಕೊಂಡ್ಬಿಡ್ತವೆ, ಮಲ್ಟಿಪಲ್ ಕಲರಾಗಿ ಡಿವೈಡ್ ಆಗ್ತವೆ. ಇದನ್ನು ನಾವು ಡಿಸ್ಪರ್ಷನ್ ಅಥವಾ ಚದುರುವಿಕೆ ಅಂತ ಕರಿತೀವಿ. ಏನಿದು ಅಂತಂದರೆ, ಈ ಪ್ರಿಸಮ್, ಒಂದು ಪಟ್ಟಕ ಅಂತ ಹೈಸ್ಕೂಲ್ಗಳಲ್ಲೆಲ್ಲ ನೋಡಿರ್ತೀರ, ಪಟ್ಟಕಕ್ಕೆ ಒಂದು ಕಡೆಯಿಂದ ಲೈಟ್ ಹೊಡೆದ್ರೆ ಇನ್ನೊಂದು ಕಡೆಯಿಂದ ಅದು 7 ಬಣ್ಣಗಳಾಗಿ ಚದುರುತ್ತೆ. ವಿಬ್ ಗಯಾರ್ ನೆನ್ಪಿಟ್ಟಿರ್ತೀರ, ಕಾಮನ್ ಬಿಲ್ಲಿನ ಬಣ್ಣಗಳು. ಭಾಳ ಕೇರ್ಫುಲ್ ಇರಲಿ, ವಿಬ್ ಗಯಾರಲ್ಲಿ ಕೆಳಗಡೆಯಿಂದ ಹಾಕ್ಕೊಂಡೋಗ್ಬೇಕು. VIBGYOR ಮೇಲ್ಗಡೆ R, ಕೆಳಗಡೆ V ಇರುತ್ತೆ. ವಿಬ್ ಗಯಾರ್ ಹಾಕಬೇಕು, ಮೇಲಿಂದ ಕೆಳಗೆ ಹಾಕಬಾರ್ದು. ಕೆಳಗಡೆ ವೈಲೆಟ್ ನೇರಳೆ, ನೆಕ್ಸ್ಟ್ ಇಂಡಿಗೋ ಕಡು ನೀಲಿ, ನೆಕ್ಸ್ಟ್ ಬ್ಲೂ ನೀಲಿ, ಅದ್ರ ನೆಕ್ಸ್ಟ್ ಗ್ರೀನ್ ಹಸಿರು, ಅದ್ರ ನೆಕ್ಸ್ಟ್ ಯೆಲ್ಲೋ ಹಳದಿ, ಆರೆಂಜ್ ಕಿತ್ತಳೆ ಕೆಂಪು. ಹೀಗೆ ಚದುರುತ್ತೆ ಒಂದು ಮೀಡಿಯಾದಿಂದ ಪಾಸ್ ಆದಾಗ. ಇದನ್ನು ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ಸ್ನೇಹಿತರೆ, ಒಂದು ಕಾಮನ್ ಬಿಲ್ಲು, ಒಂದು ಆರ್ಟಿಫಿಷಿಯಲ್ ಚಿತ್ರ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಮಾಡೋಣ ಅಂತ. ಇಲ್ಲಿ ನೋಡಿ, 7 ಬಣ್ಣ ಇದೆ, ಅದರ ರೆಡ್ ಕಲರ್ ತುಂಬ ಡಿಸ್ಟೆನ್ಸ್ ಇದೆ ಅಲ್ಲಿಂದ ಇಲ್ಲಿಗೆ. ವೇವ್ ಲೆಂತ್ ಜಾಸ್ತಿ ಇದೆ ರೆಡ್ ಕಲರ್ದು, ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ವೇವ್ ಲೆಂತ್ ಜಾಸ್ತಿ ಇದ್ದಾಗ ಫ್ರೀಕ್ವೆನ್ಸಿ ಕಡಿಮೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತೇಳಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿಜ್ಞಾನ ಅಂದರೆ ಇಷ್ಟೇ ಕಂಡ್ರಿ ಅಂತ ಒಂದು ವಿಡಿಯೋ, ಅದು ಟೈಟ್ಲ್ ಇರೋದು, ಅದನ್ನು ನೋಡಿ ನೀವು. ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿ ಬಗ್ಗೆ ತುಂಬ ಚಿಕ್ಕ ಮಕ್ಕಳಿಗೆ ಹೆಂಗೆ ಹೇಳಬೇಕು ಅಷ್ಟಂತ ಕಲಿಸ್ಕೊಟ್ಟಿದ್ದೀನಿ. ಇದು ಉದ್ದ ಜಾಸ್ತಿ ಇದೆ ರೆಡ್, ವಿಬ್ಗಯರಲ್ಲಿ ರೆಡ್ ತುಂಬ ಉದ್ದ ಇದೆ, ಹಾಗಾಗಿ ರೆಡ್ ವೇವ್ ಲೆಂತ್ ಜಾಸ್ತಿ ಫ್ರೀಕ್ವೆನ್ಸಿ ಕಡಿಮೆ. ಇಲ್ಲಿ ಫಸ್ಟ್ ಇರೋದು ನೋಡಿರಿ ಕೆಳಗಡೆ ವೈಲೆಟ್, ಕಡಿಮೆ ಜಾಗದಲ್ಲಿದೆ ಇಷ್ಟೇ ಇಷ್ಟು ಜಾಗದಲ್ಲಿ, ಆದರೆ ಇದ್ರ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ, ಆವೃತ್ತಿ ದೂರ ಕಡಿಮೆ ಇದೆ.
ಅಲ್ಲಿಗೆ ನಿಮಗೆ ಆವೃತ್ತಿ ಆಧರಿಸಿ ಜೋಡಿಸ್ರಿ ಮಾಡ್ರಿ ಅಂತ ಏನಾರು ಕೇಳಿದ್ರೆ, ಆವೃತ್ತಿ ಜಾಸ್ತಿ ಯಾವುದಕ್ಕೆ, ಫ್ರೀಕ್ವೆನ್ಸಿ ಜಾಸ್ತಿ ಯಾವುದಕ್ಕೆ, ಕೆಳಗಡೆದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್. ವೇವ್ ಲೆಂತ್ ತರಂಗ ದೂರ ಆಧರಿಸಿ ಜೋಡಿಸಿದ್ರೆ ದೂರ ಕಾಣ್ತಾ ಇದೆ ನಿಮಗೆ, ದೂರ ಜಾಸ್ತಿ ಕೆಂಪು ನಂಬರ್ ಒನ್, ಕಿತ್ತಳೆ ನಂಬರ್ ಟೂ, ಯೆಲ್ಲೋ ನಂಬರ್ ತ್ರೀ, ಹಸಿರು ನಂಬರ್ ಫೋರ್, ನೀಲಿ ನಂಬರ್ ಫೈವ್, ಕಡುನೀಲಿ ನಂಬರ್ ಸಿಕ್ಸ್ ಆ್ಯಂಡ್ ವೈಲೆಟ್ ನೇರಳೆ ನಂಬರ್ ಸೆವೆನ್. ದೂರ ಅಂದರೆ ಹೆಚ್ಚು ದೂರ ಇರೋದು ಮೇಲ್ಗಡೆದು, ಆ ದೂರ ಇರೋದು ಯಾವಾಗಲೂ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಇಲ್ಲಿ ಒಂದು ಎರಡು ಮೂರು ಹೇಳ್ಬಿಡ್ತೀನಿ ಮಿತ್ರರೇ. ಯಾವ ಬಣ್ಣ ಕೂಲ್ ಕಲರ್ ಅಂತ ಕೇಳ್ತಾರೆ ಸಮ್ ಟೈಮ್. ಕೂಲ್ ಕಲರ್ ವಾಟ್ ಇಸ್ ಕೂಲ್? ಕಣ್ಣು ಉರಿ ಆಗ್ತಾ ಇದೆ ಅಂದಾಗ ಕಣ್ಣಿನ ಡಾಕ್ಟರ್ ಹೇಳ್ತಾರೆ ಹಸಿರು ನೋಡು ಅಂತ. ಈ ಟಿ ವಿಗಳಲ್ಲಿ ಗ್ರೀನ್ ಮೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಗ್ರೀನ್ ಮೋಡ್ ಹಾಕೊಂಡು ಟಿ ವಿ ನೋಡಿದ್ರೆ ತುಂಬ ಹೊತ್ತು ನೋಡ್ಬೋದು ಅಂತ ಅರ್ಥ. ಅಲ್ಲಿಗೆ ಕಣ್ಣಿಗೆ ಇರಿಟೇಟ್ ಮಾಡದ ಕೂಲ್ ಆದ ಕಲರ್ ಯಾವುದು ಅಂದರೆ ಗ್ರೀನ್. ಅದಕ್ಕೆ ಹಸಿರಿದ್ದಲ್ಲಿ ತಂಪಿರುತ್ತೆ ಅಂತ ಕರಿತೀವಿ. ನೆಕ್ಸ್ಟ್ ಮಿತ್ರರೇ, ವಿಚ್ ಇಸ್ ದ ಹಾಟೆಸ್ಟ್ ಫೈರ್ ಅಂತ ಕರೀತಾನೆ. ಯಾವ ಬಣ್ಣದ ಬೆಂಕಿ ಹೆಚ್ಚು ಹಾಟೆಸ್ಟ್ ಆಗಿರುತ್ತೆ ಅನ್ಸುತ್ತೆ ನಿಮಗೆ? ರೆಡ್ ಇರ್ಬೋದಾ? ನೋ. ರೆಡ್ ಅಂದರೆ ನಮ್ಮ ಕಟ್ಟಿಗೆ ಒಲೆಗಳಿರ್ತಾವಲ್ಲ, ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಕೆಂಪು ಯೆಲ್ಲೋ ಇಷ್ಟು ಫ್ಲೇಮ್ ಬರ್ತಾ ಇತ್ತು. ಅದೇ ಗ್ಯಾಸಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಸಿಲಿಂಡರ್ಲಿ, ಒಂಥರ ವೈಲೆಟ್ ಕಲರ್ನ ರೇಸ್ ಬರ್ತಾ ಇದೆ, ಫೈರ್ ಬರ್ತಾ ಇದೆ. ಅಲ್ಲಿ ನಮ್ಮಮ್ಮ ಇಷ್ಟು ದಗ 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 ಬೆಂಕಿ ಉರಿಸ್ಬೇಕಾದ್ರೂ ಅಡುಗೆ ನಿಧಾನ ಆಗ್ತಾ ಇತ್ತು. ಈ ಸಣ್ಣ ಫ್ಲೇಮ್ ಇಷ್ಟೇ ಫ್ಲೇಮಲ್ಲಿ ಟಕ 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 ಅಡುಗೆ ಆಗುತ್ತೆ. ಯಾಕೆ ಅಂದರೆ ಹಾಟೆಸ್ಟ್ ಕಲರ್ ವೈಲೆಟ್, ವೈಲೆಟ್ ಬಿಟ್ಟರೆ ಬ್ಲೂ ಇಂಡಿಗೋ, ಇಂಡಿಗೋ ಬಿಟ್ಟರೆ ಬ್ಲೂ, ಹಿಂಗೆ ಹೋಗ್ತಾ ಬರುತ್ತೆ. ಕೂಲ್ ಕಲರ್ ಇಸ್ ಗ್ರೀನ್, ಹಾಟ್ ಕಲರ್ ಇಸ್ ವೈಲೆಟ್ ಬ್ಲೂ, ಈ ಥರ ತಗೋಬೇಕು ಹಾಟ್ ಫೈರ್. ಓಕೆ ಮಿತ್ರರೇ, ಇಲ್ಲಿ ಹೆಚ್ಚು ಬೆಂಡಾಗುವುದು ವೈಲೆಟ್, ಕಡಿಮೆ ಬೆಂಡಾಗುವುದು ರೆಡ್. ಮುಂದೆ ಹೋಗೋಣ. ಪ್ರೈಮರಿ ಕಲರ್ಸ್, ಈ ಕಲರ್ ಬಗ್ಗೆ ಮಾತಾಡಿದ್ದೀನಿ ವಿಬ್ಗಯ್ಯಾರ್ ಏಳು ಕಲರ್ ಬಗ್ಗೆ, ಹಾಗಾಗಿ ಮುಂದೋಗ್ತೀನಿ. ಪ್ರೈಮರಿ ಕಲರ್ ಪ್ರಾಥಮಿಕ ಬಣ್ಣಗಳು ಅಂದರೆ ಜಿ ಆರ್ ಬಿ, ಜಿ ಆರ್ ಬಿ ತುಪ್ಪ ನೆನಪಿರುತ್ತೆ ನಿಮಗೆ, ಗ್ರೀನ್ ರೆಡ್ ಬ್ಲೂ, ಇವು ಪ್ರಾಥಮಿಕ ಬಣ್ಣಗಳು. ಈ ಬಣ್ಣಗಳಿದ್ರೆ ಯಾವುದೇ ಡಿಸ್ಪ್ಲೇ ಟೆಕ್ನಾಲಜಿ ರೆಡಿ ಮಾಡ್ಬೋದು. ನಿಮ್ಮ ಮೊಬೈಲ್ ಇದೆ ಕೈಯಲ್ಲಿ, ಡ್ಯೂ ರೆಡಿ ಟು ಎಕ್ಸ್ಪೆಂಡಿಚರ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದರೆ ಕೈ ಬಿಟ್ಬಿಡ್ರಿ. ಕೈ ಬಿಟ್ಟಮೇಲೆ ನಿಮ್ಮ ಮೊಬೈಲಲ್ಲಿ ಮೂರೇ ಬಣ್ಣ ಕಾಣೋದು ಜಿ ಆರ್ ಬಿ. ನಿಮ್ಮನೇಲಿ ಟಿ ವಿ ಹಾಳಾಗ್ತಾ ಬಂದಿದೆ, ಮೂರೇ ಬಣ್ಣ ಕಾಣೋದು ಜಿ ಆರ್ ಬಿ. ಅಂದರೆ ಡಿಸ್ಪ್ಲೇ ಟೆಕ್ನಾಲಜಿನಲ್ಲಿ ತ್ರೀ ಕಲರ್ಸನ್ನು ಬಳಸಿರ್ತಾರೆ. ಪ್ರದರ್ಶನ ತಂತ್ರಜ್ಞಾನ ಅಂದರೆ ಮೊಬೈಲ್, ಟಿ ವಿ, ಪ್ರೊಜೆಕ್ಟರ್ಸ್, ಈ ಎಲ್ಲ ಡಿಸ್ಪ್ಲೇಗಳಲ್ಲಿ ಮೂರು ಕಲರ್. ಒಂದು ಪ್ರೊಜೆಕ್ಟ್ ಹಾಳಾಗ್ತಾ ಬಂದಾಗ ಈ ಮೂರೇ ಕಲರ್ ಕಾಣ್ತಾ ಇರುತ್ತೆ. ಇದು ಪ್ರೈಮರಿ ಕಲರ್ಸ್ಗಳು. ನೆಕ್ಸ್ಟ್ ಸೆಕೆಂಡರಿ, ದ್ವಿತೀಯ ಬಣ್ಣಗಳು ಅಂತೀವಿ. ದ್ವಿತೀಯ ಬಣ್ಣಗಳನ್ನು ಸಿ ಎಂ ವೈ, ಸಯಾನ್, ಮೆಜೆಂಟಾ, ಯೆಲ್ಲೋ. ಸರ್, ಇದು ಕೇಳಿಲ್ಲ ಅಂತೀರಿ ಕೆಲವೊಬ್ಬರು. ಇದನ್ನು ಪ್ರಿಂಟ್ ಟೆಕ್ನಾಲಜಿಯಲ್ಲಿ ಬಳಸ್ತಾರೆ. ನಿಮ್ಮದು ಕಲರ್ ಪ್ರಿಂಟರ್ ಇದೆ, ನೀವು ಯಾವುದೋ ಸ್ಟುಡಿಯೋದಲ್ಲಿ ಫೋಟೋ ತೆಗಿಸ್ತಾ ಇರ್ತೀರಾ, ಅಲ್ಲಿ ಪ್ರಿಂಟ್ ಇರುತ್ತೆ, ಅದ್ರ ಹಿಂದೆ ಅಬ್ಸರ್ವ್ ಮಾಡಿರಿ, ನಾಲ್ಕು ಕಲರ್ ಹಾಕಿರ್ತಾನೆ. ಸಿ ಎಂ ವೈ ಕೆ ಅಂತ ಕರಿತೀವಿ ಅದನ್ನ ಪ್ರಿಂಟ್ರಲ್ಲಿ. ಸಯಾನ್, ಮೆಜೆಂಟಾ, ಯೆಲ್ಲೋ ಆ್ಯಂಡ್ ಕೆ ಮೀನ್ಸ್ ಬ್ಲ್ಯಾಕ್. ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ತೆಗೆಯಕ್ಕೆ ಹಾಕ್ಕೊಂಡಿರ್ತಾರೆ, ಬಟ್ ಸೆಕೆಂಡ್ರಿ ಕಲರ್ ಅಲ್ಲ ಅದು. ಈ ಮೂರು ಬಣ್ಣಗಳನ್ನು ನಾವು ದ್ವಿತೀಯ ಬಣ್ಣಗಳು ಅಂತ ಕರಿತೀವಿ. ಸಿ ಎಂ ವೈ ನೆನ್ಪಿಡೋ ಕಷ್ಟ ಆದರೆ, ಈಗ ನಮ್ಮ ಕರ್ನಾಟಕದ ಸಿ ಎಂ ಯಡಿಯೂರಪ್ಪ, ಸಿ ಎಂ ವೈ ನೆನ್ಪಿಟ್ಬಿಟ್ರೆ ಮುಗೀತು. ದಿಸ್ ಇಸ್ ಸೆಕೆಂಡರಿ ಕಲರ್ಸ್. ಇದನ್ನು ಪ್ರಿಂಟ್ ಟೆಕ್ನಾಲಜಿಲಿ ಬಳಸ್ತಾರೆ. ಪ್ರೈಮರಿ ಕಲರ್ಸ್ನ ಡಿಸ್ಪ್ಲೇ ಟೆಕ್ನಾಲಜಿ, ಮೊಬೈಲ್, ಟಿ ವಿ, ಪ್ರೊಜೆಕ್ಟರ್ ಈ ಟೆಕ್ನಾಲಜಿಯಲ್ಲಿ ಬಳಸ್ತಾರೆ. ಮಿತ್ರ, ಇದು ಮಿಕ್ಸಿಂಗ್ ಬಗ್ಗೆ ಕೆಲವೊಂದು ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ದಾರೆ. ಯಾವ್ಯಾವ ಬಣ್ಣ ಮಿಕ್ಸ್ ಮಾಡಿದರೆ ಯಾವ ಕಲರ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಗ್ರೀನ್, ಬ್ಲೂ, ರೆಡ್, ಜಿ ಆರ್ ಬಿ ಮೂರು ಫಸ್ಟ್ ಹಾಕ್ಕೊಬೇಕು ಒಂದು ಟ್ರಯಾಂಗಲಲ್ಲಿ. ಗ್ರೀನ್, ರೆಡ್, ಬ್ಲೂ. ಸಿ ಎಂ ವೈ, ಸಿ ಎಂ ವೈನ ಉಲ್ಟ ಹಾಕಬೇಕು. ಈಗ ಗ್ರೀನ್, ರೆಡ್, ಬ್ಲೂ ಹೇಗೆ ಹಾಕಿದ್ರಿ? ಗ್ರೀನ್, ರೆಡ್, ಬ್ಲೂ, ಗ್ರೀನ್, ರೆಡ್, ಬ್ಲೂ ಹಾಕಿದ್ರ ಜಿ ಆರ್ ಬಿ. ಸಿ ಎಂ ವೈನ ಉಲ್ಟ ಹಾಕಿದ್ರಿ, ಸಿ ಎಂ ವೈ ಉಲ್ಟ ಟ್ರಯಾಂಗಲ್ ಹಾಕಿದ್ರೆ ಆಯ್ತು. ಇದರ ಅರ್ಥ ಇಷ್ಟೇ, ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆ. ರೆಡ್ ಗ್ರೀನು ಮಿಕ್ಸ್ ಮಾಡಿದರೆ, ರೆಡ್ ಗ್ರೀನ್ ಮಿಕ್ಸ್ ಮಾಡಿದರೆ ಯೆಲ್ಲೋ ಬರುತ್ತೆ. ಗ್ರೀನು ಬ್ಲೂನು ಮಿಕ್ಸ್ ಮಾಡಿದರೆ ಸಯಾನ್ ಬರುತ್ತೆ. ಬ್ಲೂನ ರೆಡ್ನ ಮಿಕ್ಸ್ ಮಾಡಿದರೆ ಮೆಜೆಂಟಾ ಬರುತ್ತೆ. ಆ ಎರಡು ಲೈನಲ್ಲಿ ಮಧ್ಯದ್ದು ಅವೆರಡು ಮಿಕ್ಸ್ ಮಾಡಿದಾಗ ಬರೋದು, ಈ ಎರಡು ಲೈನಲ್ಲಿ ಮಧ್ಯದ್ದು ಇದು ಮಿಕ್ಸ್ ಮಾಡಿದಾಗ ಬರೋದು, ಈ ಎರಡು ಲೈನಲ್ಲಿ ಮಧ್ಯದ್ದು ಇದು ಮಿಕ್ಸ್ ಮಾಡಿದಾಗ ಬರೋದು. ಓಕೆ, ಇವೆಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ವೈಟ್ ಬರುತ್ತಾ? ಬರುತ್ತೆ. ಈ ಥರ ಕಲರ್ ಮಿಕ್ಸಿಂಗ್ ಒಂದು ಆಪ್ಷನ್ಸ್ ಇರುತ್ತೆ. ಸ್ನೇಹಿತರೆ, ಬೆಳಕಿನ ಇನ್ನೊಂದು ವಿದ್ಯಮಾನದ ಬಗ್ಗೆ ಮಾತಾಡೋಣ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಒಟ್ಟಾರೆ ಆಂತರಿಕ ಪ್ರತಿಫಲನ. ಇದು ಥಿಯರಿ ಹೇಳ್ತಾ ಹೋದರೆ ತುಂಬ ಒಂಥರ ಕತೆ ಇದು, ಅದು ಹೇಳ್ತಾ ಹೋದರೆ ಫಿಸಿಕ್ಸ್ ಪಾಠ ಆಗಿಬಿಡುತ್ತೆ. ಇನ್ನೊಮ್ಮೆ ಟೈಮ್ ಇದ್ದಾಗ ಮಾತಾಡ್ತೀನಿ. ಇದರ ಎಕ್ಸಾಂಪಲ್ಗಳು ಎಕ್ಸಾಂಪಲ್ ಹೇಗೆ ಕೇಳಿದ್ದಾರೆ ಬರ್ತೀನಿ. ಒಟ್ಟಾರೆ ಆಂತರಿಕ ಪ್ರತಿಫಲನವನ್ನು ಆಪ್ಟಿಕಲ್ ಫೈಬರ್ ಕೇಬಲ್, ಈ ಟೆಲಿಫೋನ್ ಕೇಬಲ್ಗಳಿದಾವಲ್ಲ, ಟೆಲಿಫೋನ್ ಕೇಬಲ್ಗಳು OFC ಅಂತ ಕರಿತೀವಿ, ಆಪ್ಟಿಕಲ್ ಫೈಬರ್ ಕೇಬಲ್. ಈಗ ನಿಮಗೆ ಗೊತ್ತೇ ಇದೆ ಶಬ್ದದ ವೇಗ 330 ಮೀಟರ್ ಪರ್ ಸೆಕೆಂಡ್.
ಒಂದು ಕಿಲೋಮೀಟರ್ ದೂರದಲ್ಲಿ ಒಬ್ಬ ವ್ಯಕ್ತಿ ಇದಂದರೆ ಅವನ ಜೊತೆ ಮಾತಾಡೋಕ್ಕೆ 3 ಸೆಕೆಂಡ್ ಬೇಕು. ಹಲೋ ಒಂದು 3 ಸೆಕೆಂಡ್ ಆದಮೇಲೆ ಅವನಿಗೆ ಕೇಳುತ್ತೆ, ಅವನು ಹಲೋ ಅಂದರೆ ನಮಗೆ ಕೇಳಬೇಕು. ಹಾಗಾಗ್ತಾ ಇದೆಯಾ? ಅಮೇರಿಕದಲ್ಲಿ 20,000 ಕಿಲೋಮೀಟರ್ ಆಚೆ ಇದ್ದವರೆಗೂ ನಾವು ಹಲೋ ಅಂದ ಕೂಡಲೇ ಕೇಳ್ತಾ ಇದೆ ಅಂದರೆ, ನಾವು ಮಾತಾಡ್ತಿರೋದು ಟೆಲಿಫೋನ್ ದೂರವಾಣಿಯಲ್ಲಿ ಶಬ್ದವಾದರೂ ಅದು ಕನ್ವರ್ಟ್ ಆಗಿ ಬೆಳಕಿನ ಕಿರಣವಾಗಿ ಹೋಗ್ತಾ ಇದೆ, ಲೈಟ್ ವೇವ್ಸ್ ಆಗಿ ಹೋಗ್ತಾ ಇರುತ್ತೆ. ಲೈಟ್ ವೇವ್ಸ್ ಆಗಿ ಹೋಗೋದ್ರಿಂದ 20,000 ಕಿಲೋಮೀಟರ್ ಅದಕ್ಕೆ ಜಿಜ್ಬಿ ಲೈಟ್ಗೆ, ಯಾಕಂದರೆ ಸೆಕೆಂಡ್ಗೆ 3 ಲಕ್ಷ ಹೋಗುತ್ತೆ ಬೆಳಕು. ಅಮೇರಿಕ ಅನ್ನೋದು ಜಿಜ್ಬಿ 20,000 ಅಂತ ಅರ್ಥ ಆಗುತ್ತೆ ಅದು. ಸೊ ಟೆಲಿಫೋನ್ಗಳಲ್ಲಿ ಬಳಸ್ತೀವಲ್ಲ ಆಪ್ಟಿಕಲ್ ಫೈಬರ್ ಕೇಬಲ್, ಈ ಜಾತ್ರೆಗಳಲ್ಲಿ ಗುಚ್ಚುಗಳಿರ್ತವೆ, ಆ ಗುಚ್ಚುಗಳಲ್ಲಿ ನೀವು ತುದಿಗೆಲ್ಲ ಲೈಟ್ ಹತ್ತುತ್ತಾ ಇರುತ್ತೆ, ಅದು ಆಪ್ಟಿಕಲ್ ಫೈಬರ್ ಕೇಬಲ್ಲೇ ನೋಡಿರ್ತೀರ ನೀವು. ದೆನ್ ನಮ್ಮದೇ ವಿಡಿಯೋ ಇದೆ, ಸೇಮ್ ಇದೆ, ವಿಜ್ಞಾನ ಅಂದರೆ ಇಷ್ಟೇ ಕಣ್ರಿ ಅಂತೇಳಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಸಾಧನ ಅಕಾಡೆಮಿ ಹೊಡೆದ್ರೆ ಸಿಗುತ್ತೆ. ಅಲ್ಲಿ ಇದನ್ನೆಲ್ಲ ಚಿತ್ರ ಸಹಿತ ತೋರಿಸ್ಕೊಂಡು ಎಕ್ಸಾಂಪಲ್ ಮಾಡಿದ್ದೀನಿ, ಯು ಕ್ಯಾನ್ ಸಿ ದೇರ್. ನೆಕ್ಸ್ಟ್, ಅಲ್ಲಿ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ತಂತ್ರಜ್ಞಾನವನ್ನು ಬಳಸ್ತಾರೆ. ಮರೀಚಿಕೆಗಳು, ಮೈರೈಜಸ್, ಈಗಷ್ಟೇ ಹೇಳಿದೆ ನಿಮಗೆ ನೀರ್ಗುಳ್ಳೆಗಳು ಅಂತ ಹೇಳ್ತೀವಿ. ಈ ಹೈವೇನಲ್ಲಿ ಹೋಗ್ತಾ ಇರಬೇಕಾದ್ರೆ ಹೆದ್ದಾರಿಗಳಲ್ಲಿ ಅಲ್ಲಿ ನೀರಿದ್ದಂತೆ ಭಾಸವಾಗುತ್ತದೆ, ಅಲ್ಲಿ ನೀರು ಇರಲ್ಲ, ಇದೆಲ್ಲ ಮರೀಚಿಕೆಗಳು ಅಂತ ಕರಿತೀವಿ. ಆ್ಯಕ್ಚುಲಾಗಿ ನೀರಿರಲ್ಲ, ನಮಗೆ ಏನಾಗಿದೆ ಅದು ವಾತಾವರಣದ ಗಾಳಿ ಕೆಳಗಿನ ಘನ ಇದ್ರ ನಡುವಿನ ವ್ಯತ್ಯಾಸದ ರಿಫ್ಲೆಕ್ಷನ್ನಿಂದಾಗಿ ನಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಮಗೆ ಮರೀಚಿಕೆ ಥರ ಕಾಣ್ತಾ ಇರತ್ತೆ ನೀರಿದ್ದಂತೆ. ಇದು ಎಂಡೋಸ್ಕೋಪಿ, ಹೊಟ್ಟೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಡಾಕ್ಟರ್ಗಳು ಒಂದು ಫೈಬರ್ ಪೈಪ್, ಆಪ್ಟಿಕಲ್ ಫೈಬರ್ ಪೈಪನ್ನು ಹಿಂಗೆ ಹಾಕ್ತಾ ಹೋಗ್ತಾರೆ, ಒಳಗಡೆ ಏನಿದೆ ಅನ್ನೋದು ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರತ್ತೆ, ಪೈಪ್ ಒಳಗೆ ಹಾಕ್ತಾರೆ, ಅದನ್ನು ಎಂಡೋಸ್ಕೋಪಿ ಸ್ಕ್ಯಾನಿಂಗ್ ಅಂತ ಕರಿತೀವಿ. ಮೆಡಿಕಲ್ ಟೆಕ್ನಾಲಜಿ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಕಲಿಸಿದ್ದೀನಿ ನಾನು, ನೀವು ಅಲ್ಲಿ ನೋಡ್ಕೋಬೋದು. ಇಲ್ಲಿ ಜಸ್ಟ್ ಹೈಲೈಟ್ ಮಾಡ್ತೀನಿ, ಎಂಡೋಸ್ಕೋಪಿನಲ್ಲಿ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನ ಕಾಣ್ಬೋದು. ನೆಕ್ಸ್ಟು ಪೆರಿಸ್ಕೋಪ್ ಅಂತ ಇರುತ್ತೆ, ಪೆರಿಸ್ಕೋಪ್ಗಳು, ಬೈನಾಕ್ಯುಲರ್ಗಳು, ದೂರದ್ದನ್ನು ನೋಡುವ ಬೈನಾಕ್ಯುಲರ್ ಹಿಂಗೆ ಇಟ್ಕೊಂಡು ನೋಡ್ತಾ ಇರ್ತೀವಲ್ಲ ಫಾರೆಸ್ಟ್ ಗೆರೆಸ್ಟಲ್ಲಿ ಬೈನಾಕ್ಯುಲರ್ಸು, ಡೈಮಂಡ್ನ ಕ್ವಾಲಿಟಿ ಚೆಕ್ QC ಅಂತ ಕರಿತೀವಿ. ವಜ್ರ ಯಾವ ಗುಣಮಟ್ಟದ್ದು, ಎಷ್ಟು ಕ್ಯಾರೆಟ್ದು, ಅದು ಎಷ್ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕ್ರಿಯೇಟ್ ಮಾಡುತ್ತೆ ಅಂದಮೇಲೆ ವಜ್ರದ QC ಕೂಡ ನಡೆಯುತ್ತೆ. ಇದಿಷ್ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಒಟ್ಟಾರೆ ಆಂತರಿಕ ಪ್ರತಿಫಲನದ ಬಗ್ಗೆ ಕೇಳ್ಬೋದಾದ ಪ್ರಶ್ನೆಗಳು. ಮಿತ್ರರೇ, ಇನ್ನೊಂದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಬರುತ್ತೆ. ಇದಕ್ಕೆ ಒಳ್ಳೆ ಕನ್ನಡ ಪದ ನನಗೆ ಸಿಗ್ತಾ ಇಲ್ಲ, ಯಾಕಂದರೆ ಡಿಸ್ಪರ್ಷನ್ ಅಂದರೆ ಚದುರುವಿಕೆ, ಸ್ಕ್ಯಾಟ್ರಿಂಗ್ ಅಂದರೆ ಏನು ಅನ್ನೋ ಪದಕ್ಕೆ ನನಗೆ ಒಳ್ಳೆ ಪದ ಸಿಕ್ಕಿಲ್ಲ, ಅದಕ್ಕೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ತೊಗೊಂಡಿದ್ದೀನಿ. ಆಕಾಶ ನೀಲಿಯಾಗಿ ಕಾಣುತ್ತೆ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ನೀವು ಡಿಸ್ಪರ್ಷನ್ಗೆ ಹೋಗಬಾರ್ದು, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ಗೆ ಹೋಗಬೇಕು. ನೀಲಿ ಬಣ್ಣ ಹೆಚ್ಚು ಚದುರುತ್ತದೆ ಬೇರೆ ಬಣ್ಣಗಳಿಗಿಂತ, ಹಾಗಾಗಿ 7 ಬಣ್ಣಗಳು ಬರ್ತವೆ ನಮ್ಮ ಅಟ್ಮಾಸ್ಫಿಯರ್ಗೆ. ನೀಲಿ ಬಣ್ಣ ಹೆಚ್ಚು ಚದುರುವುದರಿಂದ ಭೂಮಿಯಲ್ಲಿರುವ ಜನಗಳಿಗೆ ಆಕಾಶ ನೀಲಿಯಾಗಿ ಕಾಣುತ್ತೆ. ಆ್ಯಕ್ಚುಲಿ ಆಕಾಶ ನೀಲಿಯಾಗಿಲ್ಲ, ಆಕಾಶ ನೀಲಿಯಾಗಿಲ್ಲೇ ಇಲ್ಲ, ಆಕಾಶ ಬೇರೆ ಕಲರ್ದೇ ಮುಂದೆ ಪ್ರಶ್ನೆ ಡಿಸ್ಕಸ್ ಮಾಡ್ತೀನಿ. ಭೂಮಿಯ ವಾತಾವರಣಕ್ಕೆ ಬಂದ ಬೆಳಕಿನಲ್ಲಿ ನೀಲಿ ಬೆಳಕು ಹೆಚ್ಚು ಚದುರುವುದರಿಂದ ಆಕಾಶ ನೀಲಿಯಾಗಿ ಕಾಣ್ತಾ ಇದೆ, ಇದಕ್ಕೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ನೆಕ್ಸ್ಟ್, ಮುಂಜಾನೆ ಮುಸ್ಸಂಜೆ ಟೈಮಲ್ಲಿ ಆಕಾಶ ನೀಲಿಯ ಕೆಂಪ ಕಾಣುತ್ತೆ, ರೆಡ್ಡಿಶ್ ಆಗಿ ಆರೆಂಜ್ ಕಾಣ್ತಾ ಇರತ್ತೆ. ಇದಕ್ಕೆ ಕೆಂಪ ಕಾಣೋಕ್ಕೂ ಕೂಡ ಕಡಿಮೆ ಚದುರುವ ರೆಡ್ ಕಲರ್ ರೀಸನ್ ಆಗುತ್ತೆ, ಇದು ಕೂಡ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ನ ಕಾರಣಕ್ಕಾಗತ್ತೆ. ಮುಂಜಾನೆ ಮುಸ್ಸಂಜೆ ಆಕಾಶ ಕೆಂಪಾಗಿ ಕಾಣುವುದು, ಸದಾಕಾಲ ಆಕಾಶ ನೀಲಿಯಾಗಿ ಕಾಣೋದು, ಇದಕ್ಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಈಸ್ ಎಕ್ಸಾಂಪಲ್. ನೆಕ್ಸ್ಟ್, ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಇದು ಒಂದು ಪ್ರಶ್ನೆ ಕೇಳ್ತಾರೆ. ಇಂಟರ್ಫರೆನ್ಸ್, ಇದಕ್ಕೂ ಒಳ್ಳೆ ಪದ ಕನ್ನಡದಲ್ಲಿ ಸಿಕ್ಕಿಲ್ಲ, ನಾನು ಇಂಟರ್ಫರೆನ್ಸ್ ಅಂತಲೇ ಕಲಿಸ್ತಾ ಇದ್ದೀನಿ. ಸೋಪ್ನ ಬಬಲ್ಸ್ಗಳು, ಸೋಪು ಹಿಂಗೆ ನೀರು ಹಿಂಗೆ ಅಲ್ಲಾಡಿಸಿದಾಗ ಗುಳ್ಳೆಗಳು ಬರ್ತಾವಲ್ಲ, ಸೋಪ್ ಬಬಲ್ಸ್ಗಳು, ಆ ಬಬಲ್ಸ್ಗಳ ಮೇಲೆ ಒಂಥರ ರೈನ್ಬೋ ಥರ ಚಿತ್ರ ಕಾಣುತ್ತೆ. ರೈನ್ಬೋ ಕಂಡಿದ ಕೂಡಲೇ ಅದು ಡಿಸ್ಪರ್ಷನ್ಗೆ ಹೋಗೋಂಗಿಲ್ಲ, ನೀವು ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಹೋಗಬೇಕು. ನೀರಿನಲ್ಲಿ ಒಂದು ಆಯಿಲ್ ಚೆಲ್ಲಿದ್ದೀವಿ ಎಣ್ಣೆನ, ನೀರಿನ ಮೇಲ್ಗಡೆ ಅದು ಫಿಲ್ಮ್ ಕ್ರಿಯೇಟ್ ಮಾಡುತ್ತೆ, ಕಲರ್ 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 ಕಾಣ್ತಾ ಇರತ್ತೆ, ಅದು ಕೂಡ ಎಕ್ಸಾಂಪಲ್ ಫಾರ್ ಇಂಟರ್ಫರೆನ್ಸ್ ಆಫ್ ಲೈಟ್ಗೆ. ಹೋಲೋಗ್ರಾಮ್ ಅಂತ ನೋಡ್ತೀವಿ, ಹೋಲೋಗ್ರಾಮ್ ಅಂತ ಅಂದರೆ ಈ ಬುಕ್ಗಳ ಮೇಲೆ ಒಂದು ಸಣ್ಣದು ಈ ಸ್ಟೀಲ್ ಕಲರ್ ಸ್ಟಿಕ್ಕರ್ ಹಾಕಿರ್ತಾನೆ, ಅದು ನಿಂಗೆ ಹಿಂಗೆ ನೋಡಿದ್ರೆ ಮಲ್ಟಿ ಡೈಮೆನ್ಷನ್ ನೋಡ್ಬೋದು, 3D ಸ್ಟಿಕ್ಕರ್ಸ್ ಅದು. ಹಿಂಗೆ ನೋಡಿದಾಗ ಸ್ವಪ್ನ ಬುಕ್ ಸ್ಟಾಲ್ ಅಂತ ಕಾಣ್ತಾ ಇರುತ್ತೆ, ಯಾವುದು ಆತರ್ನ ಮೆಗ್ರಾಯಿಲ್ಸ್ ಅಂತ ಕಾಣ್ತಾ ಇರುತ್ತೆ, ಒಂದು ಸ್ಟಿಕ್ಕರ್ ಇರುತ್ತೆ, ಆ ಸ್ಟಿಕ್ಕರ್ನ ಹೋಲೋಗ್ರಾಮ್ ಅಂತ ಕರಿತೀವಿ, ಹೋಲೋಗ್ರಫಿ. ಇಲ್ಲೂ ಕೂಡ ಇಂಟರ್ಫರೆನ್ಸ್ ಆಫ್ ಲೈಟನ್ನು ಬಳಸ್ತಿರ್ತಾರೆ ಮಿತ್ರರು. ನೆಕ್ಸ್ಟ್ ಬರೋಣ ಲೇಸರ್, ಸಣ್ಣ ಸಣ್ಣ ಎಕ್ಸಾಂಪಲ್ ಕೇಳ್ತಾರೆ ಲೇಸರ್ ಅಂದ್ರೇನು. ಲೈಟ್ ಆಂಪ್ಲಿಫಿಕೇಷನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ರೇಡಿಯೇಷನ್, ಅದು ಬೆಳಕು ಹುಟ್ಟುವ ಮೂಲ ಅಲ್ಲ, ಬೆಳಕು ಬೇರೆ ಕಡೆ ಹುಟ್ಟುತ್ತೆ, ಸ್ಟಿಮ್ಯುಲೇಟ್ ಮಾಡೋದು. ಈಗ ನನಗೆ ಸ್ಟಿಮ್ಯುಲೇಟ್ ಮಾಡೋದಂದ್ರೆ ನಾನು ಎನರ್ಜೆಟಿಕ್ ಆಗಿ ಫೈಟ್ ಮಾಡೋಕ್ಕೆ ರೆಡಿ ಆಗೋದು, ಸ್ಟಿಮ್ಯುಲೇಟ್ ಆಗೋದು, ಪ್ರಚೋದನೆಗೊಳ್ಳೋದು. ಲೈಟನ್ನು ಸ್ಟಿಮ್ಯುಲೇಟ್ ಮಾಡೋದನ್ನು ನಾವು ಲೇಸರ್ ಟೆಕ್ನಾಲಜಿ, ಇಂಟೆನ್ಸ್ ಬೀಮ್ ಆಫ್ ಕೊಹರೆಂಟ್ ಮಾನೋಕ್ರೋಮ್ ಲೈಟ್ ಅಂತ ಕರಿತೀವಿ. ಬೆಳಕನ್ನು ಚದುರಲಕ್ಕೆ ಬಿಡದಂತೆ
ಅದನ್ನು ಕಾನ್ಸಂಟ್ರೇಟ್ ಮಾಡಿ ಒಂದೇ ಶಾರ್ಟಲ್ಲಿ ಹೊಡಿತಾ ಇರ್ತೀವಿ. ಏನು ಸರ್ ಲೇಸರ್ ಅಂದರೆ, ನೀವು ಹಿಡ್ಕೊಂಡು ಆಟ ಆಡಿರ್ತೀರದನ್ನ, ಅದು ಲೇಸರ್ ಅಂತ ಹೇಳ್ತಿರ್ತಿರಲ್ಲ ಜಾತ್ರೆಯಲ್ಲಿ, 20 ರೂಪಾಯಿಗೆ ಸಿಗುತ್ತೆ, ಹಿಂಗೆ ಒತ್ತಿದರೆ ಸಾಕು ಬೆಳಕು ಹೊಡಿತಾ ಇರುತ್ತೆ. ದಿಸ್ ಇಸ್ ಲೇಸರ್ ಲೈಟ್ ಅಂತ ಕರಿತೀವಿ. ಆ ಲೇಸರ್ ಲೈಟ್ ಏನಿದೆ, ಓಕೆ, ಆ ಲೇಸರ್ ಲೈಟನ್ನು ನಾವು ಆ ಥರ ಅರ್ಥ ಮಾಡ್ಕೋಬೋದು ಅಷ್ಟೇ, ಇನ್ನೇನಿಲ್ಲ. ಅದನ್ನು ಪಾರ್ಟಿ ಫಂಕ್ಷನ್ಗಳಲ್ಲಿ ಲೇಸರ್ ಶೋಗಳನ್ನು ಮಾಡ್ತಾ ಇರ್ತಾರೆ, ಅದೇ ಅಲ್ಲೂ ಬಳಸ್ತಾ ಇರ್ತಾನೆ. ಇದು ಲೇಸರ್ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್. ಮಿತ್ರರಿಗೆ ಒಂದು 4-5 ಪ್ರಶ್ನೆ ಮಾಡಿ ನಾನು ಈ ಟಾಪಿಕ್ ಕ್ಲೋಸ್ ಮಾಡ್ತೀನಿ. ಹಾಗಾದರೆ ಕಾಮನ್ ಬಿಲ್ಲು ನಾನಲ್ಲಿ ಡಿಸ್ಪರ್ಷನಲ್ಲಿ ತೋರಿಸ್ಕೊಂಡು ಬಂದೆ, ಮತ್ತು ಅಲ್ಲಿಗೆ ಲಾಕ್ ಆಗಬಾರ್ದು ನೀವು. ಕಾಮನ್ ಬಿಲ್ಲು ಬೆಳಕಿನ ಯಾವ ವಿದ್ಯಮಾನಕ್ಕೆ ಉದಾಹರಣೆ, ಒಂದು ಎಕ್ಸಾಂಪಲ್ ಕೇಳಿದ್ದಾರೆ, ರಿಫ್ಲೆಕ್ಷನ್ ರಿಫ್ರ್ಯಾಕ್ಷನ್ ಡಿಸ್ಪರ್ಷನ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕೊಟ್ಟು, ಒಂದು ಸರಿ, ಒಂದು ಎರಡು ಸರಿ, ಒಂದು ಎರಡು ಮೂರು ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಚಾಯ್ಸ್ ಇದೆ. ಇದಕ್ಕೆ ರೈಟ್ ಆನ್ಸರ್ 1, 2, 3, ಸಿ ಸರಿ ಉತ್ತರ. ಅಲ್ಲಿಗೆ ರಿಫ್ಲೆಕ್ಷನ್ನು ಆಗುತ್ತೆ, ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಅಲ್ಲಿ ಟೋಟಲ್ ಅಲ್ಲ, ಇಂಟರ್ನಲ್ ರಿಫ್ಲೆಕ್ಷನ್. ರಿಫ್ರ್ಯಾಕ್ಷನ್ ಆಗುತ್ತೆ, ಚದುರುವಿಕೆ ಆಗುತ್ತೆ, ವಕ್ರೀಭವನ ಆಗುತ್ತೆ. ಡಿಸ್ಪರ್ಷನ್ ಚದುರುವಿಕೆ ಆಗುತ್ತೆ. ಅಲ್ಲಿಗೆ ಪ್ರತಿಫಲನ, ವಕ್ರೀಭವನ, ಚದುರುವಿಕೆ, ಮೂರು ಆಗುತ್ತೆ ಕಾಮನ್ ಬಿಲ್ಲು ಕ್ರಿಯೇಟ್ ಆಗಬೇಕಾದ್ರೆ. 1, 2, 3 ಸರಿ, ಸ್ಕ್ಯಾಟ್ರಿಂಗ್ ಆಗಲ್ಲ ಆ್ಯಂಡ್ ಇಂಟರ್ಫರೆನ್ಸ್ ಆಗೋದಿಲ್ಲ. ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ ಬರೋಣ, ಯಾವ ಬಗೆಯ ದರ್ಪಣದಿಂದ ರಿಯಲ್ ಇಮೇಜ್ ಪಡಿಬೋದು? ನಾವು ಹೇಳಿದ್ವಿ ಸಮತಲ ದರ್ಪಣದಲ್ಲಿ ವರ್ಚುವಲ್ ಇಮೇಜ್ ಬರುತ್ತೆ. ಅದು ರಿಯಲ್ ಇಮೇಜ್ ಬರಬೇಕಪ್ಪ ನಮಗೆ ಅಂದರೆ, ಒಂದು ಅಕ್ಯುರೇಟ್ ಡಿಸ್ಟೆನ್ಸ್, ಯಾವುದೇ ಡಿಸ್ಟೆನ್ಸಲ್ಲಿ ಇಟ್ಟರೆ ಬರುತ್ತೆ ಅಂತಲ್ಲ, ಒಂದು ಸಮಾನ ಅಂತರದಲ್ಲಿ, ಒಂದು ಸೈಂಟಿಫಿಕ್ ಆದ ಅಂತರದಲ್ಲಿ ಇಟ್ಟು ಯಾವ ದರ್ಪಣದಿಂದ ನಿಜವಾದ ಪ್ರತಿಬಿಂಬ ಸತ್ಯಬಿಂಬವನ್ನು ಪಡಿಬೋದು ಅಂತ ಅಂದರೆ, ನಿಮ್ಮ ದರ್ಪಣದಿಂದ ಪಡಿಬೋದು. ಕಾನ್ಕೇವ್ ಲೆನ್ಸ್, ಕಾನ್ಕೇವ್ ಮಿರರ್ ಇರುತ್ತಲ್ಲ, ಕಾನ್ಕೇವ್ ಮಿರರ್ನಲ್ಲಿ ಒಂದು ನಿರ್ದಿಷ್ಟ ಅಂತರದಲ್ಲಿಟ್ಟಾಗ ರಿಯಲ್ ಇಮೇಜನ್ನು ಪಡಿಬೋದು. ಇದಕ್ಕೆ ಸೈಂಟಿಫಿಕ್ ಫಾರ್ಮುಲಾ ಇರುತ್ತೆ. ಓಕೆ, ನೆಕ್ಸ್ಟ್ ತಗೋಣ 7th. ಒಬ್ಬ ವ್ಯಕ್ತಿ ತನ್ನ ಪೂರ್ಣ ಪ್ರತಿಬಿಂಬವನ್ನು ಪಡೆಯಲು, ಮೀನ್ಸ್ ನಾನು ಹೇಳಿದೆ ನಾನು 6 ಫೀಟ್ ಇದ್ದೀನಿ, 6 ಅಡಿ ಎತ್ತರದ ಮನುಷ್ಯನ 6 ಅಡಿನೂ ನಾನು ಕಾಣಬೇಕು. ಯಾವುದರಲ್ಲಿ? ಕನ್ನಡಿನಲ್ಲಿ. ಕನ್ನಡಿನಲ್ಲಿ 6 ಅಡಿನೂ ಕಾಣಬೇಕು ನಾನು, ನಂದು ಅರ್ಧ ಬಾಡಿ ಕಾಣಬಾರ್ದು, ಫುಲ್ ಟು ಫುಲ್, ಟೋ ಟು ಹೆಡ್ ಅಷ್ಟು ಕಾಣಬೇಕು ಅಂತ ಅಂದರೆ ಆ ಮಿರರ್ನ ಸೈಜ್ ಎಷ್ಟಿರಬೇಕು ಅಂತ. ಕ್ಯಾನ್ ಯು ಗೆಸ್? ನಾನು ಎಷ್ಟು ಎತ್ತರ ಇದ್ದೀನೋ ಅಷ್ಟೇ ಎತ್ತರ ಇರಬೇಕು, ನಾನು ಎಷ್ಟು ಎತ್ತರ ಇದ್ದೀನೋ ಅದು ಅರ್ಧದಷ್ಟಾದ್ರೂ ಮಿರರ್ ಇರಬೇಕು, ನಾನು ಎಷ್ಟು ಎತ್ತರ ಇದ್ದೀನೋ ಅದ್ರ 1/3 ಆದರೂ ಮಿರರ್ ಇರಬೇಕು, ನಾನು ಎಷ್ಟು ಎತ್ತರ ಇದ್ದೀನೋ ಅದಕ್ಕೆ ಕಾಲು ಭಾಗನಾದರೂ ಇರಬೇಕು. ಇಲ್ಲಿ ಕೇಳಿರೋದು ನಾವು ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ, ನಾನು ಎಷ್ಟು ಎತ್ತರ ಇದ್ದೀನೋ ಅಷ್ಟು ಉದ್ದದ ಮಿರರ್ ಇದ್ದರೆ ಕಂಡೇ ಕಾಣ್ತೀನಿ. ಅಲ್ಲೊಂದು ಪದ ಇದೆ, ಕನಿಷ್ಠ ಅಂತ ಇದೆ, ಮಿನಿಮಮ್ ನಾಟ್ ಮ್ಯಾಕ್ಸಿಮಮ್. ಮಿನಿಮಮ್ ಎಷ್ಟು ಇರಬೇಕು ಅಂತ ಅಂದರೆ 1/3, ನಿಯರ್ಲಿ ಹಾಫ್ ಅಂತ ಇದು ಎಕ್ಸಾಂಪಲ್ ಕೊಟ್ಟಿದ್ರು ಉತ್ತರ, ಬಟ್ 1/3 ಇದ್ದರೆ ಏನಫ್, 1/3 ಭಾಗ ಕನ್ನಡಿ ಇದ್ದರೆ ನಾನು ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡ್ರೆ ಟೋ ಇಂದ ಹೆಡ್ವರೆಗೂ ಕಂಪ್ಲೀಟ್ ಆದ ಮಂಜುನಾಥನ್ನು ನಾನು ಪಡಿಬೋದು. ಅಲ್ಲಿಗೆ ನಮ್ಮ ಪೂರ್ಣ ಪ್ರತಿಬಿಂಬ ಕಾಣಬೇಕು ಅಂದರೆ ಸಮತಲ ದರ್ಪಣದಲ್ಲಿ 1/3 ಅಷ್ಟು ಇರಬೇಕು ಅಂತ. ಮಿತ್ರರೇ, ನೆಕ್ಸ್ಟ್, ಆಕಾಶ ನಮಗೆ ನೀಲಿಯಾಗಿ ಕಾಣ್ತಾ ಇದೆ. ಈಗ ಆಸ್ಟ್ರೋನ್ಯಾಟ್ಗಳು ಹೋಗಿರ್ತಾರೆ, ಈ ನಮ್ಮ ರಷ್ಯಾದೆಲ್ಲ ಕಾಸ್ಮೋನ್ಯಾಟ್ಸ್ ಅಂತೀವಿ ಅವ್ರನ್ನ, ಗಗನಯಾತ್ರಿಗಳು. ಅವರಿಗೆ ನಮಗೆ ಆಕಾಶ ಅಂತ ಕಾಣ್ತಿದ್ದಾರೆ, ಅವರು ಆಕಾಶಕ್ಕೆ ಮೇಲೋಗಿ ಬಿಡಿದಾರಲ್ಲ, ಅವರಿಗೆ ಆಕಾಶ ಯಾವ ಕಲರಲ್ಲಿ ಕಾಣುತ್ತೆ? ನೀಲಿ, ಕೆಂಪು, ಕಪ್ಪು, ಬಿಳಿ ಅಂತ ಅಂದರೆ ಅವರಿಗೆ ಕಪ್ಪಾಗಿ ಕಾಣುತ್ತೆ, ಡಾರ್ಕ್ ಆಗಿ ಕಾಣುತ್ತೆ. ಯಾಕೆ ಅಂದರೆ ಅಲ್ಲಿ ಬೆಳಕು ಪ್ರತಿಫಲನ, ಏನು ಇಂಟರ್ಫರೆನ್ಸು, ಇನ್ನೇನು ಆಗ್ತಾ ಇಲ್ಲ. ನಾವೇನು ಹೇಳಿದ್ವಿ, ಆಕಾಶ ಕೆಂಪು ನೀಲಿಯಾಗಿ ಕಾಣೋದಕ್ಕೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಅಂದ್ವಿ. ವಾತಾವರಣಕ್ಕೆ ಬಂದಮೇಲೆ ಸ್ಕ್ಯಾಟರ್ ಆಗಿದೆ. ನಮ್ಮ ವಾತಾವರಣ ವಾಯುಗೋಳ ಓದಿರ್ತೀರಿ ಜಾಗ್ರಫಿಯಲ್ಲಿ, 2000 ಕಿಲೋಮೀಟರ್ಗೆ ನಮ್ಮದು ಪೂರ್ತಿ ವಾಯುಗೋಳ ಮುಗಿದೋಯ್ತು. ಅದೇನು ಟ್ರೋಪೋಸ್ಫೇರು, ಸ್ಟ್ರಾಟೋಸ್ಫೇರು, ಮೆಸೋಸ್ಫೇರು, ಥರ್ಮೋಸ್ಫೇರು, ಎಕ್ಸೋಸ್ಫೇರು, 5 ಸ್ಫೇರ್ ಇದೆಯಲ್ಲ, 2000 ಕಿಲೋಮೀಟರ್ಗೆ ಅಷ್ಟು ಕ್ಲಿಯರ್. 2000 ನಂತರ ಈ ವಾಯು ಪ್ರಮಾಣ ತುಂಬ ತಗ್ಗಿ ನಿರ್ವಾತದ ರೇಂಜಲ್ಲಿ ಇರುತ್ತೆ ನಮ್ಮ ಭೂಮಿಯ ಅಟ್ಮಾಸ್ಫಿಯರಲ್ಲಿ, 3600 ಕಿಲೋಮೀಟರ್ ಒಳಗಡೆ ಆಗೋ ಫಿನೋಮಿನ. ಹಾಗಾಗಿ ಎತ್ತರದಲ್ಲಿರುವ ಆಸ್ಟ್ರೋನೆಟ್ಗೆ ಆಕಾಶ ಕಪ್ಪ ಕಾಣುತ್ತೆ, ಬಿಕಾಸ್ ಅದರಿಂದ ಆಚೆಗೆ ಸ್ಕ್ಯಾಟರಿಂಗ್ ಲೈಟ್ ಆಗೋದಿಲ್ಲ. 9th and final ಪ್ರಶ್ನೆ, ಈ ಕೆಳಗಿನ ಯಾವುದು ಬೆಳಕಿನ ತಂತ್ರಜ್ಞಾನ ಅವಲಂಬಿಸಿಲ್ಲ, ಲೈಟ್ ಟೆಕ್ನಾಲಜಿ ಅವಲಂಬಿಸಿಲ್ಲ? CD, DVD, BRD, ಕಾಂಪ್ಯಾಕ್ಟ್ ಡಿಸ್ಕು, ಡಿಜಿಟಲ್ ವರ್ಸಟೈಲ್ ಡಿಸ್ಕು ಆ್ಯಂಡ್ ಬ್ಲೂ ರೇ ಡಿಸ್ಕ್. ಸರ್, ಡಿಸ್ಕಿಗೂ ಲೈಟ್ಗೂ ಏನು ಸಂಬಂಧ? ಟೆಲಿಫೋನ್ ಬಗ್ಗೆ ಈಗಷ್ಟೇ ಕ್ಲಾಸಲ್ಲಿ ಹೇಳ್ಕೊಂಬಂದಿದ್ದೀನಿ, ಬೇಕೇ ಬೇಕಿದ್ದು. ಯಾಕಂದರೆ ಆಪ್ಟಿಕಲ್ ಫೈಬರ್ ಕೇಬಲಿಂದ ಟೆಲಿಫೋನ್ ನಡೀತಾ ಇರೋದು, ಆಪ್ಟಿಕಲ್ ಫೈಬರ್ ಕೇಬಲ್ ಅಂದರೆ ಲೈಟ್ ಟೆಕ್ನಾಲಜಿ ಬಳಸ್ತಾ ಇದೆ. ಹಾಗಾಗಿ ನಮ್ಮ ಮಾತು ಲೈಟ್ನ ವೇಗದಲ್ಲಿ, ಬೆಳಕಿನ ವೇಗದಲ್ಲಿ ಹೋಗ್ತಾ ಇದೆ. ಬೇಕು. ಸರ್ಜರಿ ಬೇಕಾ? ಬೇಕು. ಯಾಕಂದರೆ ಲೇಸರ್ ಸರ್ಜರಿಗಳು ಅಂತ ಮಾಡ್ತಾರೆ, ಕಣ್ಣಿಗೆ ಕಿಡ್ನಿಗೆ ಎಲ್ಲ ಲೇಸರ್ ಟ್ರೀಟ್ಮೆಂಟ್ಗಳು.
ಆ ಲೇಸರ್ ಸರ್ಜರಿಗಳಲ್ಲಿ ಬೆಳಕನ್ನು ಬಳಸ್ತಾರೆ. ಹಾರ್ಡ್ ಡಿಸ್ಕ ಡಿ ವಿ ಡಿ ಸಿ ಡಿ ಬಿ ಆರ್ ಡಿನ ಅಂದರೆ ಡಿ ವಿ ಡಿ ಸಿ ಡಿ ಬಿ ಆರ್ ಡಿಗಳು ಆ ಹಾಕ್ತೀವಲ್ಲ ಡಿಸ್ಕನ್ನು ತಿರುಗ್ತಾ ಇರುತ್ತದು, ಅದು ಹೈ ಸ್ಪೀಡಲ್ಲಿ ರೊಟೇಟ್ ಹೊಡಿತಾ ಇರುತ್ತೆ. ಆ ರೊಟೇಟ್ ಹೊಡೆದಾಗ ಅದರಲ್ಲಿರೋ ಬೆಳಕಿನ ಕಣಗಳನ್ನಾಧರಿಸಿ ಡ್ಯಾಟಾ ಕಲೆಕ್ಟ್ ಮಾಡ್ಕೊಳತ್ತೆ ಸಿಸ್ಟಮ್. ಅಲ್ಲಿಗೆ ಸಿ ಡಿ ಡಿ ವಿ ಡಿ ಬಿ ಆರ್ ಡಿಗಳು ಆಪ್ಟಿಕಲ್ ಡಿಸ್ಕ್ ಅಂತ ಕರಿತೀವಿ, ಬೆಳಕಿನ ತಂತ್ರಜ್ಞಾನದಿಂದ ಕೆಲಸ ಡೆವಲಪ್ ಆಗಿರುತ್ತೆ. ಅವು ಕೂಡ ಲೈಟ್ ಬೇಸ್ಡು, ಇದನ್ನ ಆಪ್ಟಿಕಲ್ ಮೆಮೊರಿ ಅಂತ ಕರಿತೀವಿ. ನಮ್ಮ ಹತ್ರ ಇರೋ ಪೆನ್ ಡ್ರೈವ್ಗಳು ಸಿಲಿಕಾನ್ ಚಿಪ್ಗಳು, ಆದರೆ ಸಿ ಡಿ ಡಿ ವಿ ಡಿ ಬಿಆರ್ಡ್ಗಳು ಆಪ್ಟಿಕಲ್ ಡಿಸ್ಕ್ಗಳು, ಬೆಳಕಿನ ತಂತ್ರಜ್ಞಾನ ಆಧರಿಸಿರುತ್ತೆ. ದೂರವಾಣಿ ಹೌದು, ಸರ್ಜರಿ ಹೌದು, ಹಾರ್ಡ್ ಡಿಸ್ಕ್ ಅಲ್ಲ, ಇದು ಸಿಲಿಕಾನ್ ಡಿಸ್ಕ್ ಆಗಿರುತ್ತೆ. ಸ್ನೇಹಿತರೆ, ಅಲ್ಲಿ ಹಾರ್ಡ್ ಡಿಸ್ಕ್ ಬೆಳಕಿನ ತಂತ್ರಜ್ಞಾನ ಅವಲಂಬಿಸಿಲ್ಲ. ಇಷ್ಟು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮಗಿಷ್ಟ ಆದರೆ ಕಾಮೆಂಟ್ ಮೂಲಕ ತಿಳಿಸಿ, ಏನಾದರೂ ತಪ್ಪು ಮಾಡಿದರೆ ಅಡ್ವೈಸ್ ಮಾಡಿ. ಅಡೆಂಡಮ್ ಕರಿಗಂಡಮ್ ಜೊತೆ ಬರೋಣ, ಸೌಂಡ್ ಟೆಕ್ನಾಲಜಿ ಬಗ್ಗೆ ಮುಂದೆ ಬರ್ತೀನಿ. ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.